ಮೊದಲನೆಯದಾಗಿ ಈ ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಎಂಟನೇ ತರಗತಿಯ ವಿದ್ಯಾರ್ಥಿಗಳನ್ನು ರಾಕೇಶ್ ಮಗದ್ ಸೈನ್ಸ್ ಕ್ಲಾಸ್ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ಅವಧಿಯಲ್ಲಿ ನಾನು ಅಧ್ಯಾಯ ಮೂರು ಸಂಶ್ಲೇಷಿತ ನೂಲುಗಳು ಅಥವಾ ಎಳೆಗಳು ಮತ್ತು ಪ್ಲ್ಯಾಸ್ಟಿಕ್ಗಳು ಈ ಘಟಕ್ಕೆ ಸಂಬಂಧಿಸಿದಂತೆ ನಿಮಗೆ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಬಿಟ್ಟ ಸ್ಥಳ ಅದರ ಜೊತೆಗೆ ಒಂದು ಅಂಕದ ಪ್ರಶ್ನೆಗಳು ಮತ್ತು ಎರಡು ಮೂರು ಅಂಕದ ಪ್ರಶ್ನೆಗಳನ್ನು ನಿಮಗೆ ನೀಡಲಿದ್ದೇನೆ ವಿದ್ಯಾರ್ಥಿಗಳು ಈ ಹೆಚ್ಚುವರಿ ಪ್ರಶ್ನೋತ್ತರಗಳನ್ನು ವಿದ್ಯಾರ್ಥಿಗಳು ರೂಢಿಯನ್ ಮಾಡಿಕೊಳ್ಬೇಕು ಪರೀಕ್ಷೆಗೆ ಸಾಕಷ್ಟು ಮಹತ್ವದಾಗಿರೋದರಿಂದ ಪರೀಕ್ಷಾ ದೃಷ್ಟಿಯಿಂದ ಇಟ್ಟುಕೊಂಡು ಈ ಪ್ರಶ್ನೋತ್ತರ ಮಾಲಿಕೆಯನ್ನು ನಿಮಗೆಲ್ಲಿದ್ದೇನೆ ಇದು ಇದುವರೆಗೆ ನನ್ನ ಚಾನಲ್ಗೆ ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಆಗದೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈಗ ಒಂದೊಂದಾಗಿ ಪ್ರಶ್ನೆ ಉತ್ತರಗಳನ್ನು ನೋಡ್ಕೊತಗೊಂಡು ನಿಮ್ಗೆ ಪ್ರಶ್ನೆ ಮತ್ತು ಉತ್ತರ ಪ್ರಶ್ನೆ ಉತ್ತರಗಳನ್ನು ಕೂಡ ನೀಡಲಿದ್ದೇನೆ ಮೊದಲನೇದಾಗಿ ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಇಪ್ಪತ್ತು ಪ್ರಶ್ನೆಗಳು ಅದರಲ್ಲಿ ಪ್ರಶ್ನೆ ನಂಬರ್ ಒಂದು ನೈಸರ್ಗಿಕ ನಾರನ್ನು ಹೆಸರಿಸಿ ನೋಡಿರಿ ನೈಸರ್ಗಿಕ ನಾರನ್ನು ಹೆಸರಿಸಿ ಅಂದಾಗ ಒಂದು ಉದಾಹರಣೆಯನ್ನು ಕೊಡಬೇಕಾಗ್ತದೆ ಆಯಿತು ನಾವು ಹತ್ತಿಯನ್ನು ಕೊಡ್ಬೋದು ಅಥವಾ ರೇಷ್ಮೆಯನ್ನು ಕೊಡ್ಬೋದು ಸ ಯಾಕಂದ್ರೆ ಒಂದು ಉದಾಹರಣೆ ಮಾತ್ರ ಅದ ನಾವು ಹತ್ತಿ ಕೊಡ್ಬೋದು ಇನ್ನು ಎರಡನೇ ಪ್ರಶ್ನೆಗೆ ಬರೋಣ ಪ್ರಾಣಿಗಳ ನಾರುಗಳ ಮೂಲ ಘಟಕವನ್ನು ಹೆಸರಿಸ ನೋಡಿರಿ ಪ್ರಾಣಿಗಳ ನಾರುಗಳ ಮೂಲ ಘಟಕ ಯಾವುದಂದ್ರೆ ಪ್ರೋಟೀನ್ ಆಗಿರ್ತದೆ ಅದಕ್ಕೆ ಪ್ರೋಟೀನನ್ನು ಪ್ರಾಣಿಗಳ ನಾರುಗಳ ಮೂಲ ಘಟಕ ಅಂತ ಕರೆಯಲಾಗ್ತದೆ ಇನ್ನು ಕೆಲವು ಕೃತಕ ನಾರುಗಳನ್ನ ಹೆಸರಿಸಿ ಅಂದರು ಹಂಗಾರೆ ಕೃತಕ ನಾರುಗಳು ಅಥವಾ ಸಂಶ್ಲೇಷಿತ ನಾರುಗಳ ಉದಾಹರಣೆ ಟೆರಿಲಿಟ ಟೆರಿಲಿಟೆರಿಲೀನಾ ಆಮೇಲೆ ಪಿ ಟಿ ಅಂತ ಬರ್ತದೆ ಅಕ್ರಲಿಕ್ ಅಂತ ಬರ್ತದೆ ಟೆಪ್ಲಾನ್ ಅಂತ ಬರ್ತದೆ ಇವನ್ನೆಲ್ಲ ಉದಾಹರಣೆಯೂ ಕೊಡ್ಬೋದು ಆಮೇಲೆ ರೇಯಾನ್ ಅಂತ ಬರ್ತದೆ ಇವನ್ನೆಲ್ಲ ಉದಾಹರಣೆಯನ್ನು ಕೃತಕ ನಾರುಗಳಿಗೆನ ಕೊಡ್ಬೋದು ಇನ್ನು ಪ್ರಶ್ನೆ ನಂಬರ್ ನಾಲ್ಕಕ್ಕೆ ಬರೋಣ ಯಾವ ಫೈಬರನ್ನು ಕೃತಕ ರೇಷ್ಮೆ ಎಂದು ಕರೆಯಲಾಗುತ್ತದೆ ಅಂತದ ನೋಡಿ ಯಾವ ಫೈಬರನ್ನು ಕೃತಕ ರೇಷ್ಮೆ ಅಂತ ಕರಿತಾರಂದ್ರ ರೇಯಾನನ್ನು ಕೃತಕ ರೇಷ್ಮೆ ಅಂತ ಕರೆಯಲಾಗ್ತದೆ ಇನ್ನು ಐದನೇ ಪ್ರಶ್ನೆಗೆ ಬರೋಣ ರೇಯಾನನ್ನು ಮೊದಲ ಬಾರಿಗೆ ಸಂಶ್ಲೇಷ್ಯ ದೇಶ ಯಾವುದು ಅಂತದ ರೇಯಾನನ್ನು ಮೊದಲ ಬಾರಿಗೆ ಕನ್ನಡದಂಥ ದೇಶ ಯಾವುದಂದ್ರೆ ಇಂಗ್ಲೆಂಡ್ ದೇಶ ಪ್ರಶ್ನೆ ನಂಬರ್ ಆರಕ್ಕೆ ಬರೋಣ ಮೊದಲು ಸಂಪೂರ್ಣ ಸಂಶ್ಲೇಷಿತ ನಾರನ್ನು ಹೆಸರಿಸಿ ಅಂದರು ನೋಡಿ ಮೊದಲ ಬಾರಿಗೆ ಸಂಪೂರ್ಣವಾಗಿ ಸಂಶ್ಲೇಷಿಸಿದ ನಾರ ಹೆಸರು ನೈಲಾನ್ ಪ್ರಾರಂಭದಲ್ಲಿ ಮಾಡಿದ್ದು ಯಾವುದಾರು ನೈಲಾನು ಇನ್ನು ವಿಶ್ವದ ಅತಿ ದೊಡ್ಡ ರಿಯಾಣ್ ಉತ್ಪಾದಕ ಘಟಕವನ್ನು ಹೆಸರಿಸಿ ಅಂದರು ನೋಡಿ ರಿಯಾಣು ಉತ್ಪಾದಕ ಘಟಕ ಯಾವುದಂದ್ರೆ ಗ್ರಾಸಿಮ್ ಇಂಡಿಯಾ ಅಂತ ಬರ್ತದೆ ಇದು ಅತ್ಯಂತ ದೊಡ್ಡದ ರಿಯಾನ್ ಉತ್ಪಾದಕ ಘಟಕ ಆಗಿರ್ತದೆ ಇನ್ನು ಸಾಮಾನ್ಯ ವಿಧದ ಪಾಲಿ ಎಷ್ಟರನ್ನು ಹೆಸರಿಸಿ ಇರ್ತದೆ ನೋಡಿರಿ ಸಾಮಾನ್ಯ ವಿಧ ಪಾಲಿ ಎಷ್ಟರ್ಗೆ ಉದಾಹರಣೆ ಟೆರಿಲಿನನ್ನು ಉದಾಹರಣೆ ಕೊಡ್ಬೋದು ಅಕ್ಕ ಟೆರಿಲಿನ್ ಒಂದು ಸಾಮಾನ್ಯ ವಿಧ ಪಾಲಿ ಎಷ್ಟರಾಗಿರ್ತದೆ ಹಂಗಾರೆ ಎಷ್ಟರ್ ಅಂದರೆ ಏನು ನೆಕ್ಸ್ಟ್ ಪ್ರಶ್ನೆ ಎಸ್ಟರ್ ಎಂದ್ರೆ ಏನು ನೋಡಿರಿ ಎಷ್ಟರ ಅಂತ ಅದಕ್ಕೆ ಇರಿದ್ರೆ ಸಿಹಿ ವಾಸನೆಯುಕ್ತ ಸಂಯುಕ್ತವನ್ನು ಎಷ್ಟರ ಅಂತ ಕರೀಲಾಗ್ತದೆ ಅದಕ್ಕೆ ಸಿಹಿ ವಾಸನೆಯುಕ್ತ ಸಂಯುಕ್ತವನ್ನು ಎಷ್ಟರ ಅಂತ ಕರೀಲಾಗ್ತದೆ ಇನ್ನು ಹತ್ತನೇ ಪ್ರಶ್ನೆ ಬರೋಣ ಪ್ಲಾಸ್ಟಿಕ್ನಿಂದ ಮಾಡಿದ ಕೆಲವು ವಸ್ತುಗಳನ್ನ ಹೆಸರಿಸನೂ ನೋಡಿರಿ ಪ್ಲಾಸ್ಟಿಕ್ ಮಾಡಿರ್ತಕ್ಕಂಥ ಹಲವಾರು ವಸ್ತುಗಳನ್ನ ನಮಗೆ ಗೊತ್ತದ ನಿಮಗಾಗಲೇ ಕಂಟೇನರ್ಗಳಿರ್ಬೋದು ಬಕೆಟ್ಗಳಿರ್ಬೋದು ಬಾಟ್ಲಿಗಳಿರ್ಬೋದು ಕುರ್ಚಿಗಳಿರ್ಬೋದು ಬುಟ್ಟಿಗಳಿರ್ಬೋದು ಇತ್ಯಾದಿ ವಸ್ತುಗಳನ್ನ ಪ್ಲಾಸ್ಟಿಕ್ನಿಂದ ಮಾಡಿರ್ತಕ್ಕಂಥ ವಸ್ತುಗಳು ಉದಾಹರಣೆ ಕೊಡ್ಬೋದು ಇನ್ನು ಪ್ರಶ್ನೆ ನಂಬರ್ ಹನ್ನೊಂದಕ್ಕೆ ಬರೋಣ ಪಾಲಿಥೀನ್ ಎಂದರೇನು ಓದ್ತದೆ ನೋಡಿರಿ ಪಾಲಿಥೀನ್ ಅಂದ್ರೆ ಫಾಲಿಥೀನ್ ಎಥೆನ್ನ ಪಾಲಿಮಾರ್ಗೆ ಫಾಲಿಥೀನ್ ಅಂತ ಕರಿತಾರೆ ಅಂದರೆ ಪಾಲಿಥೀನ್ ಅನ್ನೋದು ಒಂದು ಒಂದು ಪಾಲಿಮಾರು ಆ ಪಾಲಿಮಾರು ಹಲವಾರು ಮಾನಮಾರುಗಳಾಗಿರ್ತದೆ ಆ ಮಾನು ಮಾರು ಅಂದರೆ ಪಾಲಿಥೀನ್ ಎಥೀನ್ ಎಂಬ ಪಾಲಿಮಾರಿನಿಂದ ಆಗಿರ್ತದೆ ಇನ್ನು ಹನ್ನೆರಡನೇ ಪ್ರಶ್ನೆ ಇಬ್ಬರನ್ನ ಥರ್ಮೋಪ್ಲಾಸ್ಟಿಕ್ ಕೆಲವು ಉದಾಹರಣೆ ಕೂಡ ತಂದರು ನೋಡಿ ಥರ್ಮೋಪ್ಲಾಸ್ಟಿಕ್ ಉದಾಹರಣೆ ನೋಡಿದಾಗ ಪಾಲಿಥೀನು ಪಿ ವಿ ಸಿ ಪಿ ಪಿ ಅಂದರೆ ಪಾಲಿವಿನಾಯಿಲ್ ಕ್ಲೋರೈಡ್ ಅಂತ ಕೈತೇವೆ ಪಿ ವಿ ಸಿಗೆ ಹೀಗೆ ಪಾಲಿಥಿನ್ ಮತ್ತು ಪಿ ವಿ ಸಿ ಉದಾಹರಣೆಯನ್ನು ಕೊಡ್ಬೋದು ಪಿ ವಿ ಸಿ ಅಂದರೆ ಪಾಲಿವಿನೈಲ್ ಕ್ಲೋರೈಡ್ ಇನ್ನು ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ಗಳಿಗೆ ಕೆಲವು ಉದಾಹರಣೆಗಳನ್ನು ನೀಡಂದರು ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ಗಳಿಗೆ ಬೇಕಲೈಟ್ ಅಂತ ಬರ್ತದೆ ಮೇಲ್ಮೈನ್ ಅಂತ ಬರ್ತದೆ ಈಗ ಬೇಕಲೈಟ್ ಮತ್ತು ಮೇಲ್ಮೈನನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬೋದು ಇನ್ನು ಪಿ ವಿ ಸಿಯ ಪೂರ್ಣ ಹೆಸರು ಏನು ಅಥವಾ ಕೇಳಿದ್ರೆ ನೋಡಿ ಪಿ ವಿ ಸಿಯ ಪೂರ್ಣ ರೂಪ ಯಾವುದು ಅಂದ್ರೆ ಪಾಲಿವಿನೈಲ್ ಕ್ಲೋರೈಡ್ ಪಿ ವಿ ಸಿಯ ವಿಸ್ತೃತ ರೂಪ ಪಾಲಿವಿನೈಲ್ ಕ್ಲೋರೈಡ್ ಇನ್ನು ನಿಮಗೆ ಗೊತ್ತದ ಪೋರ್ ಆರ್ ನಿಯಮ್ ಅಂತದ ಪೋರ್ ಆರ್ ಅಂದರೆ ಏನು ನೋಡಿ ಪೋರ್ ಆರ್ ಅಂದಾಗ ನಾವು ಅರ್ಥ ಅರ್ಥ ತಿಳ್ಕೊಂಡಾಗ ಇಲ್ಲಿ ಮೊದಲನೇ ಆರು ರೇಸ್ ಅಂದರೆ ಕಡಿಮೆ ಬಳಕೆ ಕಡಿಮೆ ಬಳಸು ಅಂದಂಗೆ ಕಡಿಮೆ ಮಾಡು ಅಂದಂಗೆ ಎರಡನೇದು ಮರುಬಳಕೆ ಮೂರನೇದು ಅದು ಮರುಬಳಕೆ ಆಗಿತ್ತು ಅದರ ತಪ್ಪಿ ಅದು ಮೂರನೇದು ಮರುಚಕ್ರೀಕರಣ ಅಂತ ಮಾಡಿಕೊಡ್ರಿ ಮರು ಚಕ್ರೀಕರಣ ಮರುಚಕ್ರೀಕರಣ ಲಾಸ್ಟು ಮರು ಈ ರೀತಿ ಬರ್ತವೆ ಕಡಿಮೆ ಮಾಡಿ ಮರುಬಳಕೆ ಮರುಚಕ್ರೀಕರಣ ಮರುಪಡೆಯುವಿಕೆ ಇವು ನಾಲ್ಕು ಆರುಗಳಾಗಿರ್ತವು ಇನ್ನು ಹದಿನಾರನೇ ಪ್ರಶ್ನೆ ಬರೋಣ ಹತ್ತಿ ಬಟ್ಟೆ ಜೈವಿಕ ವಿಘಟನೆ ಅಥವಾ ಜೈವಿಕ ವಿಘಟನೆಯವಾಗಿದೆ ಅಂದರೆ ಯಾವುದು ಜೈವಿಕ ವಿಘಟನೆ ವಿಘಟನೆಯವಲ್ಲನೋ ಅಥವಾ ಜೈವಿಕ ವಿಘಟನೆ ಆಗೈತಿ ಅಂದಾಗ ಹತ್ತಿ ವಿಘಟನೆಗೆ ಹೋಗ್ತದೆ ಜೀವಿಗಳಿಂದ ವಿಘಟನೆ ಅದಕ್ಕೆ ಅದಕ್ಕಾಗಿ ಜೈವಿಕ ವಿಘಟನೆ ಆಗಿರ್ತದೆ ಇನ್ನು ಹದಿನೇಳನೇ ಪ್ರಶ್ನೆ ಬರೋಣ ಪಾಲಿಯಷ್ಟನ್ನ ರೂಪವನ್ನು ಸರಿಸಿ ಅದು ಗಾಜಿನಂಥ ವಸ್ತುಗಳನ್ನು ಬದಲಾಯಿಸುತ್ತದೆ ಮತ್ತು ಬಾಟ್ಲಿಗಳು ಮತ್ತು ಜಾಡಿಗಳನ್ನು ತಯಾರಿಸಲು ಬಳಸಲಾಗುತ್ತದೆ ಹಂಗಾರೆ ಅಂಥ ಪಾಲಿ ರೂಪ ಯಾವುದು ಯಾವುದಂದರೆ ಪಿ ಇ ಟಿ ಅಂದರೆ ಪಾಲಿಥಿಲೀನ್ ಟೆರಾಪ್ಟಲೇಟ್ ಅಂತ ಬರ್ತದ ಪಾಲಿಥಿಲೀನ್ ಟೆರಾಪ್ಟೈಟ್ ಮತ್ತು ಪಿ ಇ ಟಿ ಅಂತ ಬರ್ತದೆ ಇದನ್ನು ಬಯಕೆ ಮಾಡಲಾಗ್ತದೆ ಇನ್ನು ಹದಿನೆಂಟನೇ ಪ್ರಶ್ನೆ ಬರೋಣ ಎರಡರಲ್ಲಿ ಯಾವುದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಪಿ ವಿ ಸಿ ಮತ್ತು ಅಥವಾ ಬೇಕ್ಲೈಟ್ ಅಂದ್ರೆ ಪಿ ವಿ ಸಿದಲ್ಲಿ ಮತ್ತು ಬೇಕಾಯ್ಟಲ್ಲಿ ಯಾವ ಥರ್ಮೋಸ್ ಪ್ಲಾ ಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂದರೆ ಬೇಕ್ಲೈಟ್ ಆಗಿರ್ತದೆ ಬೇಕಲೈಟ್ ಟು ಥರ್ಮೋಸ್ ಸೆಟ್ಟಿಂಗ್ ಪ್ಲಾಸ್ಟಿಕ್ ಇನ್ನು ಪಾಲಿಮೈಡ್ ಆಗಿರುವ ಸಿಂಥೆಟಿಕ್ ಫೈಬರನ್ನು ಹೆಸರಿಸಿ ಅಂದರು ನೋಡಿರಿ ಪಾಲಿಮೈಡ್ ಆಗಿರ್ತಕ್ಕಂಥ ಸಿಂಥೆಟಿಕ್ ಫೈಬರ್ ಹೆಸರು ಯಾವುದನ್ನು ನೈಲಾನ್ ಉದಾಹರಣೆನ ಕೊಡ್ಬೋದು ಇದು ನೈಲಾನ್ ಸರಿಯಾದ ಥರ ಆಗಿರ್ತದೆ ಇನ್ನು ಎಳೆಗಳನ್ನು ತಯಾರಿಸಲು ಬಳಸುವ ಪ್ಲ್ಯಾಸ್ಟಿಕ್ನ ಹೆಸರನ್ನು ಇಟ್ಟು ನೋಡಿ ಎಳೆಗಳನ್ನು ತಯಾರು ಮಾಡ್ಬೇಕಾದ್ರೆ ಬಯಕೆ ಮಾಡ್ತಕ್ಕಂಥ ಪ್ಲಾಸ್ಟಿಕ್ ಹೆಸರು ಯಾವುದಂದ್ರೆ ಅದು ನೈಲಾನ್ ಆಗಿರ್ತದೆ ಈ ರೀತಿ ನಾವು ಇಪ್ಪತ್ತು ಒಂದು ಅಂಕದ ಪ್ರಶ್ನೆಗಳ ಬಗ್ಗೆ ನೋಡೋಣ ನೋಡಿದ್ದು ಇನ್ನು ಮುಂದೆ ಬಹು ಆಯ್ಕೆ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ ನೋಡಿರಿ ಬಹು ಆಯ್ಕೆಯ ಪ್ರಶ್ನೆ ಇಪ್ಪತ್ತು ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಿಮಗಾಗಿ ಮಾಡಿದ್ದೇನೆ ಅದರಲ್ಲಿ ಬರ್ತಕ್ಕಂಥ ಮೊದಲನೇ ಬಹು ಆಯ್ಕೆ ಪ್ರಶ್ನೆ ನೋಡೋಣ ಈ ಕೆಳಗಿನವುಗಳಲ್ಲಿ ಯಾವುದು ನೈಸರ್ಗಿಕ ನಾರು ಅತ್ಯದೆ ನೋಡ್ರಿ ಕೆಳಗಿನವಲ್ಲಿ ಯಾವುದು ನೈಸರ್ಗಿಕ ನಾರು ಅಂದಾಗ ಇಲ್ಲಿ ನೋಡೋಣ ಮೊದಲನೇದು ರೇಯಾನ್ ಅದ ಎರಡನೇದು ನೈಲಾನ್ ಅದ ಪಾಲಿಯೆಸ್ಟರ್ ಅದ ಮತ್ತು ಹತ್ತಿ ಅದ ನೋಡಿರಿ ರೇಯಾನು ಲೈನಾನು ಮತ್ತು ಪಾ ನೈಲಾನು ಮತ್ತು ಪಾಲಿಯೆಸ್ಟರ್ಗಳು ಇವು ನೈಸರ್ಗಿಕ ನಾರುಗಳಲ್ಲ ಕೃತಕ ನಾರುಗಳು ಅದಕ್ಕೆ ಇಲ್ಲಿ ನೈಸರ್ಗಿಕ ನಾರ್ಯಾದಾಗ್ತದೆ ಹತ್ತಿ ಆಗುತ್ತೆ ಅದಕ್ಕೆ ಸರಿಯಾದ ಉತ್ತರ ಇಲ್ಲಿ ಹತ್ತಿಯನ್ನು ನಾವು ಕೊಡ್ಬೋದು ಅದಕ್ಕೆ ಹತ್ತಿಲ್ಲಿ ಸರಿಯಾದ ಉತ್ತರ ಆಗಿರ್ತದೆ ನಂತರ ಈ ಕೆಳಗಿನವುಗಳಲ್ಲಿ ಯಾವುದು ಸಿಂಥೆಟಿಕ್ ಫೈಬರ್ ಅಥ್ಕಿದ ನೋಡಿರಿ ಕೆಳಗಿನಲ್ಲಿ ಯಾವುದು ಸಿಂಥೆಟಿಕ್ ಫೈಬರು ಅಂದರೆ ಸಿಂಥೆಟಿಕ್ ಮಟೀರಿಯಲ್ಸ್ ಯಾವುದು ನೈಲಾನು ಹತ್ತಿ ರೇಷ್ಮೆ ಮರ ನೋಡಿರಿ ಹತ್ತಿ ರೇಷ್ಮೆ ಮರ ಇವು ನೈಸರ್ಗಿಕ ನಾರುಗಳು ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿರ್ತದೆ ನೈಲಾನ್ ಆಗಿರ್ತದೆ ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ನೈಲಾನ್ ಇನ್ನು ನೆಕ್ಸ್ಟ್ ಬರೋಣ ಸಸ್ಯ ನಾರುಗಳ ಮೂಲ ಅಂಶವೆಂದರೆ ನೋಡಿರಿ ಸಸ್ಯ ನಾರುಗಳ ಮೂಲ ಅಂಶ ಯಾವುದು ಪ್ರೋಟೀನು ಸೆಲ್ಲೋಝು ಫಿಶ್ ಟಾಯ್ ಇವುಗಳಲ್ಲಿ ಯಾವುದೂ ಇಲ್ಲತ್ತದ ನೋಡಿರಿ ಸಸ್ಯ ನಾರುಗಳಿಗೆ ಮೂಲ ಅಂಶ ಯಾವುದಂದ್ರೆ ಸೆಲ್ಯುಲೋಸ್ ಅಂತ ಕರಿತಾವೆ ಅದಕ್ಕೆ ಸರಿಯಾದ ಉತ್ತರ ಇಲ್ಲಿ ಸೆಲ್ಯುಲೋಸ್ ಆಗಿರ್ತದೆ ಈ ರೀತಿ ಮೂರು ಉತ್ತ ಬೋಯಕೆ ಪ್ರಶ್ನೆಗಳಿದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಬೋಯ್ಕೆ ಪ್ರಶ್ನೆಗೆ ಬರೋಣ ನಾಲ್ಕನೇ ಬಹು ಆಯ್ಕೆ ಪ್ರಶ್ನೆ ಸಂಶ್ಲೇಷಿತ ನಾರುಗಳನ್ನ ತಯಾರಿಸಲು ಬಳಸುವ ಕಚ್ಚಾ ವಸ್ತುಗಳು ಯಾವುವು ಹತ್ತದ ನೋಡಿ ಸಂಶ್ಲೇಷಿತ ನಾರುಗಳನ್ನ ಬಯಕೆ ಮಾಡೋಕ್ರೆ ಬಯಕೆ ಮಾಡೋ ಕಚ್ಚಾ ವಸ್ತುಗಳಂದಾಗ ಕಲ್ಲಿದ್ದಲು ಪೆಟ್ರೋಲಿಯಮ್ಮು ನೈಸರ್ಗಿಕ ಅನಿಲ ಇವೆಲ್ಲವು ಅಂತ ಇದೆ ನೋಡಿ ಸಂಶ್ಲೇಷಿತ ನಾರು ಅಂತ ಏನು ಮಾಡಿಕೊಳ್ಳಿ ಎಲ್ಲ ಕಥಾ ವಸ್ತುಗಳನ್ನು ಬೈಕೆ ಮಾಡ್ತಾರೆ ಅದಕ್ಕೆ ಸರಿಯಾದ ಉತ್ತರ ಇವೆಲ್ಲವು ಲಾಸ್ಟ್ ಆಪ್ಷನ್ ಸರಿಯಾಗಿರ್ತದೆ ಎಲ್ಲವನ್ನೂ ಬೈಕೆ ಮಾಡ್ತಾರೆ ಇನ್ನು ಬೋಯಕೆ ಪ್ರಶ್ನೆ ನಂಬರ್ ಐದನೇ ಬರೋಣ ಈ ಕೆಳಗಿನವುಗಳಲ್ಲಿ ಯಾವುದು ಕೃತಕ ರೇಷ್ಮೆ ಎಂದು ಕರೆಯಲಾಗುತ್ತದೆ ನೋಡಿರಿ ಯಾವುದನ್ನು ಕೃತಕ ರೇಷ್ಮೆ ಅಂತ ಈ ಕೆಳಗಿನಲ್ಲಿ ಕರಿತಾರು ಅದಕ್ಕೆ ಸರಿಯಾದ ಉತ್ತರ ರೇಯಾನ್ ರೇಯಾನನ್ನು ಕೃತಕ ರೇಷ್ಮೆ ಅಂತ ಕರೆಯಲಾಗ್ತದೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ರೇಯಾನ್ ಆಗಿರ್ತದೆ ಇನ್ನು ಆರನೇ ಪ್ರಶ್ನೆ ಬರೋಣ ನೈಲಾನನ್ನು ಯಾವ ವರ್ಷದಲ್ಲಿ ತಯಾರಿಸಲಾಯಿತು ನೈಲಾನ್ ಯಾವ ವರ್ಷದಲ್ಲಿ ತಯಾರಿಸಿದ್ರೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ನೈಲಾನನ್ನು ತಯಾರಿಸಲಾಯಿತು ನಂತರ ಯಾವ ಫೈಬರನ್ನು ಕೃತಕ ಉಣ್ಣಿಯಾಗಿ ಬಳಸಲಾಗುತ್ತದೆ ಅಂತ ನೋಡಿರಿ ಯಾವ ನ ಫೈಬರನ್ನು ಕೃತಕ ಉಣ್ಣಿಯಾಗಿ ಬೇಕು ಮಾಡ್ತಾರೆ ಅಂದ್ರೆ ಅಕ್ರಲಿಕ್ ಅಕ್ರಕ್ ಅಕ್ರ ಕೃತಕ ಉಣ್ಣೆಯಾಗಿ ಬಳಕೆ ಮಾಡ್ತಾರೆ ಅಥವಾ ಇಲ್ಲಿ ಆಪ್ಷನ್ಗಳನ್ನು ನೋಡ್ರಿ ಅಕ್ರ ಅಕ್ರ ಲೆಕ್ಕು ರೇಯಾನು ನೈಲಾನು ಹತ್ತಿ ಅದ ಇಲ್ಲಿ ಕೃತಕ ಫೈಬರಾಗಿ ಬಳಕೆ ಮಾಡೋದು ಕೃತಕ ಉಣ್ಣೆಯಾಗಿ ಅಕ್ರಲಿಕ್ಕನ್ನು ಬಳಕೆ ಮಾಡಲಾಗ್ತದೆ ಇನ್ನು ಎಂಟನೇ ಬಾವಿಕೆ ಪ್ರಶ್ನೆ ಬರೋಣ ಈ ಕೆಳಗಿನಲ್ಲಿ ಯಾವ ಫೈಬರ್ ಅತಿ ಹೆಚ್ಚು ಕರ್ಷಕ ಒತ್ತಡವನ್ನು ಹೊಂದಿದೆ ನೋಡಿರಿ ಕರ್ಷಕ ಒತ್ತಡವನ್ನು ಹೊಂದಿರ್ತಕ್ಕಂಥ ಅತಿ ಹೆಚ್ಚು ಯಾವುದಂದ್ರೆ ಹತ್ತಿ ರೇಷ್ಮೆ ರೇಯಾನ್ ನೈಲಾನ್ ಅದ ಕರ್ಷಕ ಒತ್ತಡ ಹೊಂದಿರೋದು ನೈಲಾನ್ ಹತ್ತಿ ಹಚ್ಚು ಹೊಂದಿರ್ತದೆ ಅದಕ್ಕೆ ಸರಿಯಾದ ಉತ್ತರ ನೈಲಾನ್ ಆಗಿರ್ತದೆ ಇನ್ನು ಒಂಬತ್ತನೇ ಪ್ರಶ್ನೆ ಬರೋಣ ಪಾಲಿಯೆಸ್ಟರ್ನ ಸಾಮಾನ್ಯ ವಿಧ ಟೆರಿಲೀನ್ ಯೂನ್ ಟೆರಿಲೀನ್ ಅತ್ತದ ಪಾಲಿಮರ್ ಅತ್ತದ ವಿಸ್ಕೋಸ್ ಅತ್ತದ ಆಮೇಲೆ ಸ್ಪಿನ್ ರೇಟ್ ಅತ್ತದ ನೋಡಿ ಸ್ಪಿನ್ರೇಟ್ ಇವೆಲ್ಲಗಳು ನೋಡಿದಾಗ ಇದು ಪಾಲಿ ಸಾಮಾನ್ಯ ಉದಾಹರಣೆ ಯಾವ್ದು ಟೆರಿಲೀನ್ ಆಗ್ತದೆ ಅದಕ್ಕೆ ಸರಿಯಾದ ಉತ್ತರ ಇಲ್ಲಿ ಟೆರಿಲೀನ್ ಇನ್ನು ಪಾಲಿ ಸಣ್ಣ ಘಟಕದಿಂದ ಮಾಡಲ್ಪಟ್ಟಿದೆ ಅಂದರೆ ಪಾಲಿ ಮರಗಳ ಸಣ್ಣ ಘಟಕ ಯಾವುದು ಮಾನವ ಮರ ಅಂತ ಕರಿತವೆ ಅದಕ್ಕಾಗಿ ಪದರುಗಳು ಹಣ್ಣುಗಳು ಕೋಶಗಳು ಅಂತ ಕಿಟ್ಟಿದ್ರೆ ಇಲ್ಲಿ ಮಾನವ ಮಾರು ಸರಿಯಾದ ಉತ್ತರ ಆಗ್ತದೆ ಅದಕ್ಕೆ ಮಾನವ ಮಾರು ಸರಿಯಾದ ಉತ್ತರ ಇನ್ನು ಪಾಲಿ ಎಷ್ಟರ್ ಮತ್ತು ಹತ್ತಿಯನ್ನು ಮಿಶ್ರಣ ಮಾಡುವ ಮೊದಲು ಈ ಕೆಳಗಿನ ಯಾವ ಪಾಲಿ ತಯಾರಿಸಲಾಗುತ್ತದೆ ನೋಡಿ ಪಾಲಿ ಹತ್ತಿ ಸೇ ಸೇರಿಸಿ ಮಿಶ್ರಣ ಮಾಡಿದಾಗ ಯಾವ ತಯಾರು ಮಾಡ್ತಾರೆ ಟೇರಿಕೋಟನ್ನು ತಯಾರು ಮಾಡ್ತಾರೆ ಅದಕ್ಕೆ ಇಲ್ಲಿ ಟೇರಿ ಹುಲ್ಲು ಕೋಟು ಟೆರ್ಸಿಲ್ ಕಾಫಿ ಪೀಟ್ ಇರ್ತದೆ ಅದಕ್ಕೆ ಟೆರ್ಕೋಟನ್ನು ತಯಾರು ಮಾಡಿ ಅದಕ್ಕೆ ಸರಿಯಾದ ಉತ್ತರ ಇಲ್ಲಿ ಕೋಟ್ ಆಗಿರ್ತದೆ ಇನ್ನು ಹನ್ನೆರಡನೇ ಪ್ರಶ್ನೆ ಬರೋಣ ಮರದ ತಿರುಳನ್ನು ತಯಾರಿಸಿ ಎಲ್ಲೋ ತಯಾರಿಸಲು ಬಳಸಲಾಗುತ್ತದೆ ನೋಡಿ ಮರ ಮರದ ಮರದ ತಿರುಳನ್ನು ತಯಾರು ಮಾಡ್ಬೇಕಾದ್ರೆ ಏನು ಬಳಕೆ ಮಾಡ್ತಾರು ಅಂದಾಗ ಪ್ಲಾಸ್ಟಿಕ್ಕು ಉಣ್ಣೆ ಸೆಣಬೋದ ಮತ್ತು ರೇಯಾನ್ ಅದ ಅದಕ್ಕೆ ಇಲ್ಲಿ ರೇಯಾನ್ ಸರಿಯಾದ ಉತ್ತರ ಆಗಿರ್ತದೆ ಮರದ ತಿರುಳಿನ ತಿರುವ ಯಾವ ತಯಾರು ಮಾಡ್ತಾರೆ ಬೇಯನ್ನು ತಯಾರು ಮಾಡಲಾಗ್ತದ ನಂತರ ಹದಿಮೂರನೇ ಬೋಯಕೆ ಪ್ರಶ್ನೆ ಬರನ್ನ ಯಾವುದೇ ಆಕಾರಕ್ಕೆ ಅಚ್ಚು ಹಾಕಬಹುದಾದ ವಸ್ತುಗಳ ಆಸ್ತಿ ಎಂದು ಕರೆಯಲಾಗ್ತದ ಅದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಪ್ಲ್ಯಾಸ್ಟಿಕ್ ಟ ಪ್ಲ್ಯಾಸ್ಟಿಕ್ ಟೀ ಆಗಿರ್ತದೆ ಅದಕ್ಕೆ ಸರಿಯಾದ ಉತ್ತರ ಇಲ್ಲಿ ಯಾವುದು ಪ್ಲ್ಯಾಸ್ಟಿಕ್ ಟೀ ಅಂತ ಕರೆಯಲಾಗ್ತದೆ ಅದಕ್ಕೆ ಪ್ಲಾಸ್ಟಿಕ್ ಟೀ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ ನಂತರ ಈ ಕೆಳಗಿನವುಗಳಲ್ಲಿ ಯಾವುದು ಥರ್ಮೋ ಪ್ಲಾಸ್ಟಿಕ್ ಆಗಿದೆ ನೋಡಿ ಈ ಕೆಳಗಿನ ನೋಡಿದಾಗ ಯಾವುದು ಥರ್ಮೋ ಪ್ಲಾ ಪ್ಲ್ಯಾಸ್ಟಿಕ್ ಅಂದರೆ ಯಾವ್ದು ರೀ ಬೇಕಲಾಯಿಟ್ಟು ಮೇಲ್ಮೈನು ಪಿವಿಸಿ ಇವೆಲ್ಲ ಅಂತದ ಅದಕ್ಕೆ ಇಲ್ಲಿ ಮೇಲ್ಮೈನು ಏನಾಗಿರ್ತದೆ ಥರ್ಮೋ ಪ್ಲ್ಯಾಸ್ಟಿಕ್ ಆಗಿ ಉದಾಹರಣೆ ಆಗಿರ್ತದೆ ಇನ್ನು ಹದಿನೈದನೇ ಆಯ್ಕೆ ಪ್ರಶ್ನೆ ಬರೋಣ ಈ ಕೆಳಗಿನವುಗಳಲ್ಲಿ ಯಾವುದು ಥರ್ಮೋಸೆಟ್ಟಿಂಗ್ ಪ್ಲ್ಯಾಸ್ಟಿಕ್ನಿಂದ ತಯಾರಿಸಲಾಗುತ್ತದೆ ನೋಡಿ ಥರ್ಮೋಸೆಟ್ಟಿಂಗ್ ಪ್ಲ್ಯಾಸ್ಟಿಕ್ಕಿಂದ ತಯಾರು ಮಾಡಿದ ಬಾಟ್ಲಿಗಳು ಮಣ್ಣಿನ ಪಾತ್ರೆ ಸ್ಯೂಝು ಆತದ ಮಣ್ಣಿನ ಪಾತ್ರೆ ಇದು ಸರಿಯಾದ ಉತ್ತರ ಆಗಿರ್ತದೆ ಇನ್ನು ಹದಿನಾರನೇ ಬೋಯಕ್ಕೆ ಪ್ರಶ್ನೆ ಬರೋಣ ಪಾಲಿಕಾರ್ಬೋನೇಟ್ ತಯಾರಿಸಲ ಬಳಕಲ ಬಳಸಲಾಗ್ತದ ಅಂದರೆ ಕಾರ್ಬೋನೇಟ್ ಯಾವುದು ಇಲ್ಲಿ ನೋಡಿದಾಗ ಕಾಂಪ್ಯಾಕ್ಟ್ ಡಿಸ್ಕು ಆಮೇಲೆ ಸ್ಟ್ರಾಗಳು ಬಾಟ್ಲಿಗಳು ಜಾಡಿಗಳು ಆಗ್ತದೆ ಅದಕ್ಕೆ ಸರಿಯಾದ ಉತ್ತರ ಕಾಂಪ್ಯಾಕ್ಟ್ ಡಿಸ್ಕನ್ನು ತಯಾರು ಇದು ಪಾಲಿ ಕಾರ್ಬೊನೇಟ್ನಿಂದ ತಯಾರು ಮಾಡ್ತಾರು ಇನ್ನು ಸಂಶ್ಲೇಷಿತ ನಾರು ಅತಿ ಕೇಳಿದ್ರು ನೋಡಿ ಸಂಶ್ಲೇಷಿತ ನಾರಿನ ಉಲ್ಲಕ್ಷಣೆಗಳನ್ನು ಇಲ್ಲಿ ಕೊಡಲಾಗಿದೆ ಬಾಳಿಕೆ ಬರುವ ಸುಖ ಮುಕ್ತ ಆರ್ಥಿಕ ಅಥವಾ ಕಡಿದರು ಇವೆಲ್ಲ ಸಂಶ್ಲೇಷಿತ ನಂದು ಭಾಳ ರೇಟ್ ಜಾಸ್ತಿ ಇರ್ತದೆ ಸುಖ ಬಾಳಿಕೆ ಸಹ ಬರ್ತಿರ್ತದೆ ಅದಕ್ಕೆ ಇವೆಲ್ಲ ಹೆಚ್ಚಾಗಿ ಆರ್ಥಿಕವಾಗಿ ನೋಡಿದಾಗ ಭಾಳಷ್ಟು ಇರ್ತದೆ ಅದಕ್ಕೆ ಇವೆಲ್ಲವುಗಳು ಕರೆಕ್ಟ್ ಆಗ್ತದೆ ಅದಕ್ಕೆ ಸರಿ ಆಗ್ತಾರೆ ಇವೆಲ್ಲವುಗಳು ಇನ್ನು ಪುನರಾವರ್ತಿತ ತಾಪನ ಮೇಲೆ ತಮ್ಮ ಪ್ಲಾಸ್ಟಿಟಿಯನ್ನು ಉಳಿಸ್ಕೊಳ್ಳುವ ಪ್ಲಾಸ್ಟಿಕ್ಗಳಿಗೆ ಗಳನ್ನು ಏನಂತ ಕರೀತಾರೋ ಅದಕ್ಕೆ ಥರ್ಮೋಶೆಟ್ಟಿಂಗ್ ಪ್ಲ್ಯಾಸ್ಟಿಕ್ ಅದ ಥರ್ಮೋ ಪ್ಲಾಸ್ಟಿಕ್ ಅದ ಥರ್ಮಲ್ ಪ್ಲಾಸ್ಟಿಕ್ ಹತ್ತದ ಅದಕ್ಕೆ ಪುನರಾವರ್ತ ತಾಪ ಪ್ಲಾಸ್ಟಿಕ್ ಉಳಿಸ್ಕೊಳ್ಳುವ ಪ್ಲಾಸ್ಟಿಕ್ ಅನ್ನು ಥರ್ಮೋ ಪ್ಲ್ಯಾಸ್ಟಿಕ್ ಹತ್ರ ಕರೆಯಲಾಗ್ತದೆ ಅದಕ್ಕೆ ಸರಿಯಾದ ಥರಲ್ಲಿ ಥರ್ಮೋಪ್ಲಾಸ್ಟಿಕ್ ಆಗಿರ್ತದೆ ಇನ್ನು ಹತ್ತೊಂಬತ್ತನೇ ಭಾವಕ್ಕೆ ಪ್ರಶ್ನೆ ಬರೋಣ ಈ ಕೆಳಗಿನವುಗಳಲ್ಲಿ ಯಾವುದು ಪ್ಲಾಸ್ಟಿಕ್ನ ಲಕ್ಷಣವಾಗಿದೆ ಅಂತ ವಿದ್ಯುತ್ ವಾಹಕ ಶಾಖವಾಹಕ ಜೈವಿಕ ವಿಘಟನೆಯ ಲಾಸ್ಟ್ನೇದು ಜೈವಿಕ ವಿಘಟನೆ ನೋಡಿ ಮಿಸ್ ಮೂರನೇ ಮತ್ತು ನಾಲ್ಕನೇ ಆಪ್ಷನ್ಗಳು ಎರಡು ಸೇಮ್ ಆಗಿದಾವೆ ಅದಕ್ಕೆ ನಾಲ್ಕನೇ ಆಪ್ಷನ್ ಜೈವಿಕ ವಿಘಟನೆಯ ವಾಲ್ ಅಂತ ಆಗಬೇಕು ಅದಕ್ಕೆ ಇದು ಮಿಸ್ಪ್ರಿಂಟ್ ಆಗಿದೆ ಇದು ಜೈವಿಕ ವಿಘಟನೆ ವಲ್ಲ ಅಂತ ಆಗಬೇಕು ಅದಕ್ಕೆ ಈಗ ಸರಿಯಾದ ಉತ್ತರ ಡಿ ಆಗಿರ್ತದೆ ಇದು ಜೈವಿಕ ವಿಘಟನೆ ವಲ್ಲ ಯಾಕೆ ಪ್ಲಾಸ್ಟಿಕ್ನ ಲಕ್ಷಣ ವಾಲ್ ಆಗಿದೆ ಅಂತ ಕೇಳಿದ್ರು ಪ್ಲಾಸ್ಟಿಕ್ ಆಗಲು ಜೈವಿಕ ಘಟನೆ ಆಗಲ್ಲ ಅದಕ್ಕೆ ಡಿ ಕರೆಕ್ಟ್ ಆಗ್ತದೆ ಇನ್ನು ಬೆಂಕಿಯನ್ನು ವಿರೋಧಿಸುವ ಪ್ಲಾಸ್ಟಿಕ್ ಆಗಿದೆ ಯಾವುದೇ ಆಕಾರಕ್ಕೆ ಹಚ್ಚು ಹಾಕಬಹುದಾದ ವಸ್ತುಗಳ ಆಸ್ತಿಯನ್ನಿಂದ ಕರೀಲಾಗ್ತದೆ ಅದು ಯಾವುದಂದ್ರೆ ನೋಡಿರಿ ಬೆಂಕಿ ವಿರೋಧಿಸುವ ಪ್ಲಾಸ್ಟಿಕ್ ಯಾವುದಂದ್ರೆ ಯಾವುದ್ರಿ ಬೇಕಲಾಯಿತ ಮೇಲ್ಮೈನ ಪಿ ಸಿ ಆಮೇಲೆ ಡ್ಯೂರ ಪ್ಲ್ಯಾಸ್ಟ್ ಆಗ್ತದೆ ಅಂದರೆ ಎಲ್ಲ ಆಪ್ಷನ್ಗಳನ್ನು ನೋಡಿದಾಗ ಯಾವುದನ್ನು ಬಳಕೆ ಮಾಡ್ತಾರಂದ್ರೆ ಮೇಲ್ಮೈನನ್ನು ಬಳಕೆ ಮಾಡಲಾಗ್ತದೆ ಅದಕ್ಕೆ ಸರಿ ಹೋಗ್ತಾರೆ ಮೇಲ್ಮೈನ್ ಈ ವಿದ್ಯಾರ್ಥಿಗಳೇ ಈಗ ಇಪ್ಪತ್ತು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಉತ್ತರಗಳನ್ನು ನಿಮ್ಗೆ ಇಲ್ಲಿ ಸರಿಯಾದ ಉತ್ತರಗಳನ್ನು ನಿಮ್ಗೆ ನೀಡಿದ್ದೇನೆ ಇನ್ನು ಮುಂದೆ ಇದರ ಈ ಘಟಕಕ್ಕೆ ಸಂಬಂಧಿಸಿದಂತೆ ಬಿಟ್ಟ ಸ್ಥಳಗಳನ್ನು ನೋಡೋಣ ಕೆಲವು ಬಿಟ್ಟ ಸ್ಥಳಗಳಲ್ಲಿ ಮೊದಲನೇ ಬಿಟ್ಟ ಸ್ಥಳ ನಾವು ಧರಿಸಿರುವ ಬಟ್ಟೆಗಳು ಡ್ಯಾಶ್ ಎಂಬ ತಿಳುವಾದ ಎಳೆಗಳಿಂದ ಕೂಡಿರ್ತದೆ ಅದಕ್ಕೆ ಸರಿಯಾದ ಉತ್ತರ ನಾರುಗಳು ಯಾವುದ್ರಿ ನಾರುಗಳು ಇದು ಸರಿಯಾದ ಉತ್ತರ ಆಗಿರ್ತದೆ ಇನ್ನು ಫೈಬರ್ಗಳು ನೈಸರ್ಗಿಕ ಅಥವಾ ಡ್ಯಾಶ್ ಆಗಿರಬಹುದು ಫೈಬರ್ ಫೈಬರ್ಗಳು ನೈಸರ್ಗಿಕ ಅಥವಾ ಮಾನವ ನಿರ್ಮಿತ ಆಗಿರ್ಬೋದು ಅದಕ್ಕೆ ಸರಿಯಾದ ಉತ್ತರ ಮಾನವ ನಿರ್ಮಿತ ಇನ್ನು ಮೂರನೇದು ಸಂಶ್ಲೇಷಿತ ನಾರುಗಳನ್ನು ತಯಾರಿಸಲು ಕಚ್ಚಾ ವಸ್ತುಗಳನ್ನು ಡ್ಯಾಶ್ ಮತ್ತು ಡ್ಯಾಶ್ ಮತ್ತು ಡ್ಯಾಶ್ನಂಥ ವಸ್ತುಗಳಿಂದ ಪಡೆಯಲಾಗುತ್ತದೆ ಇರ್ತದೆ ಕಲ್ಲಿದ್ದಲು ಪೆಟ್ರೋಲಿಯಮ್ ವ್ಯಕ್ತಿ ಹೆಚ್ಚಾಗಿ ಕಲ್ಲಿದ್ದಲು ಪೆಟ್ರೋಲಿಯಂ ಬಯಕೆ ಮಾಡ್ತಾರೆ ಆಮೇಲೆ ಇನ್ನೊಂದು ಯಾವುದಂದ್ರೆ ನಿಮ್ಗೆ ಈಗ ಗೊತ್ತದೆ ಪ್ರಮುಖವಾಗಿ ನಾವು ಬಯಕೆ ಮಾಡೋದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲನ್ನು ಸಹ ಬಯಕೆ ಮಾಡ್ತಾರೆ ಅದಕ್ಕಾಗಿ ಕಲ್ಲಿದ್ದಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ನೀಲನ್ನು ಪಡಿತರು ಇನ್ನು ನಾಲ್ಕನೇ ಭಾವಕ್ಕೆ ಪ್ರಶ್ನೆ ಬರೋಣ ಡ್ಯಾಶ್ ಸಣ್ಣ ಪುನರಾವರ್ತಿತ ಘಟಕದಿಂದ ಮಾಡಲ್ಪಟ್ಟಿದೆ ಮತ್ತು ರೇಖೀಯ ಮಾದರಿಯ ಬಂಧಗಳ ಮೂಲಕ ಒಟ್ಟಿಗೆ ಸೇರಿಸಲಾಗುತ್ತದೆ ನೋಡಿ ಡ್ಯಾಶ್ ಸಣ್ಣ ಪುನರಾವೃತ್ತ ಘಟಕ ಮಾಡುತ್ತಂದ್ರೆ ಪಾಲಿಮರ್ ಸರಿಯಾದ ಉತ್ತರ ಆಗಿರ್ತದೆ ಪಾಲಿಮಾರ್ ಸಣ್ಣ ಪುನರಾವೃತ ಘಟಕ ಅದಕ್ಕೆ ನಾಲ್ಕನೇ ಅದು ಪಾಲಿಮಾರ್ ರೇಯಾನ್ ರಲ್ಲಿ ಮೊದಲ ಬಾರಿಗೆ ಸಂಶ್ಲರ್ಷ ಇತ್ತು ನೋಡಿ ರೇಯಾನ್ದನ್ನು ಇಲ್ಲಿ ರಲ್ಲಿ ಆಗ್ಬೋದು ಯಾವ ದೇಶದಲ್ಲಿ ಆಗ್ಬೇಕಾದ್ರು ರೇಯಾನನ್ನು ಡ್ಯಾಶ್ ದೇಶದಲ್ಲಿ ಮೊದಲ ಬಾರಿಗೆ ಸಂಶ್ಲೇಷಿಸಲಾಯಿತು ಅಂತ ಆಗಬೇಕಾಗಿತ್ತು ಇಲ್ಲಿ ಸರಿಯಾದ ಉತ್ತರ ಇಂಗ್ಲೆಂಡ್ ಆಗ್ತದೆ ರೇಯಾನ ಮೊದಲ ಬಾರಿಗೆ ಇಂಗ್ಲೆಂಡ್ ದೇಶದಲ್ಲಿ ಸಂಶ್ಲೇಷಣೆ ಮಾಡರು ಇನ್ನು ಕೃತಕ ರೇಷ್ಮೆ ಇನ್ನೊಂದು ಹೆಸರು ಏನಂದ್ರೆ ರೇಯಾನ್ ಅಂತ ಕರಿತೇವೆ ಅದಕ್ಕೆ ಯಾರನೇ ಅನ್ಸರು ರೇಯಾನ್ ಆಗಿರ್ತದೆ ಅದೇ ದಪ್ಪ ಉಕ್ಕಿ ಉಕ್ಕಿನ ತಂತಿಗಿಂತ ಡ್ಯಾಶ್ ಫೈಬರ್ ಬಲಯುತವಾಗಿರ್ತದೆ ನೋಡಿ ದಪ್ಪ ಉಕ್ಕಿನ ತಂತಿಗಿಂತ ಪ ಪ್ರಬಲವಾಗಿರೋದು ಯಾವುದಂದ್ರೆ ನೈಲಾನ್ ಆಗಿರ್ತದೆ ಅದಕ್ಕೆ ಸರಿಯಾದ ಥರ ನೈಲಾನ್ ಡ್ಯಾಶ್ ಎನ್ನುವುದು ವಸ್ತುಗಳ ಆಸ್ತಿಯಾಗಿದ್ದು ಅವುಗಳ ಯಾವುದೇ ಆಕಾರಕ್ಕೆ ಅಚ್ಚು ಅಂತ ಅಥವಾ ನೋಡಿ ಯಾವುದೇ ಯಾವುದಂದ್ರೆ ಅದಕ್ಕೆ ಸರಿಯಾದ ಉತ್ತರ ನಿಮ್ಗೆ ಗೊತ್ತಿರ್ಬೋದು ಯಾವುದೇ ಆಕಾರ ಅಂತಂದಾಗ ಥರ್ಮೋಪ್ಲಾಸ್ಟಿಕ್ಕು ಬರ್ತದೆ ಅದು ನಿಜವಾಗಿಯೂ ಇಲ್ಲಿ ನಾವು ಉತ್ತರಗಳನ್ನು ನೋಡಿದಾಗ ಪ್ಲ್ಯಾಸ್ಟಿಕ್ ಅಂತ ಕೊಟ್ಟಿದ್ದರು ಅದು ಥರ್ಮೋಪ್ಲಾಸ್ಟಿಕ್ ಆಗಬೇಕು ಅದಕ್ಕೆ ಸರಿಯಾದ ತಪ್ಪೇದ ಅನುಸಾರ ಅದು ಥರ್ಮೋಪ್ಲಾಸ್ಟಿಕ್ ಆಗಬೇಕು ಅದಕ್ಕೆ ಥರ್ಮೋಪ್ಲಾಸ್ಟಿಕ್ಕು ಅದು ಸರಿಯಾದ ಉತ್ತರ ಆಗಿರ್ತದೆ ಇನ್ನು ಡ್ಯಾಶ್ ಥರ್ಮೋಶೆಟ್ಟಿಂಗ್ ಪ್ಲಾಸ್ಟಿಕ್ಕು ಒಂದು ಉದಾಹರಣೆ ತಂದರು ನಾವು ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ ಬೆಕ್ಲಾಯನ್ನು ಕೊಡ್ಬೋದು ಆಯಿತು ಮೇಲ್ಮೈನನ್ನು ಕೊಡ್ಬೋದು ಅಥವಾ ಇಲ್ಲಿ ಕೊಟ್ಟದ್ದು ಯಾವುದಂದ್ರೆ ಮಡಿಕೆ ಅಂತ ಕೊಟ್ಟಿದ್ದಾರೆ ಮಡಿಕೆಯನ್ನು ಕೊಡ್ಬೋದು ನಾವು ಮಡಿಕೆಯಿಂದ ತಯಾರು ಮಾಡ್ತಕ್ಕಂಥ ವಸ್ತು ಇನ್ನು ಜೈವಿಕ ವಿಘಟನೆಯ ಪ್ಲಾಸ್ಟಿಕನ್ನು ಡ್ಯಾಶ್ ಮತ್ತು ಡ್ಯಾಶ್ನಂಥ ಸಸ್ಯಗಳ ಸಾಮಗ್ರಿಗಳಿಂದ ಅಭಿವೃದ್ಧಿಪಡಿಸಲಾಗಿದೆ ಅಂದಾಗ ನೋಡಿರಿ ಜೈವಿಕ ವಿಘಟನೆಯ ಪ್ಲಾಸ್ಟಿಕನ್ನು ಪಿಷ್ಟ ಮತ್ತು ಸೆಲ್ಲೋಸ್ನಂತಹ ಸಸ್ಯ ಸಾಮಗ್ರಿಗಳಿಂದ ಅಭಿವೃದ್ಧಿಪಡಿಸಲಾಗಿದೆ ಅದಕ್ಕೆ ಸೆಲ್ಲೋಸ್ ಮತ್ತು ಪಿಶ್ಟ್ ಅಥವಾ ಬರ್ತದೆ ಇನ್ನು ಹನ್ನೊಂದನೇದು ನಾಲ್ಕು ಆರುಗಳನ್ನು ಅಭ್ಯಾಸ ಮಾಡುವುದು ನಾಲ್ಕು ಆರು ಅಂದರೆ ಈಗಾಗಲೇ ಬಂದದ್ದು ಕಡಿಮೆ ಮಾಡಿ ಮರು ಬಳಕೆ ಮಾಡಿ ಮರುಚಕ್ರೀಕರಣ ಮತ್ತು ಮರು ನೋಡಿರಿ ಕಡಿಮೆ ಮಾಡಿ ಮರು ಬಳಕೆ ಮರುಚಕ್ರೀಕರಣ ಅಂತ ಬರ್ತದೆ ಲಾಸ್ಟ್ನೇದು ಕೊನೆಯದು ಬರ್ತಕ್ಕಂಥದ್ದು ಪೂರ್ತಿ ನೋಡಿದಾಗ ಸರಿಯಾದ ಉತ್ತರವನ್ನು ನೋಡಿದಾಗ ಮರು ಪಡೆಯಿರಿ ಅಂತ ಬರ್ತದೆ ಏನು ಬರ್ತದೆ ಮರು ಪಡೆಯಿರಿ ಅಂತ ಬರ್ತದೆ ಇನ್ನು ನಾರುಗಳನ್ನ ತಯಾರಿಸಲು ಬಳಸುವ ರಂಧ್ರಗಳನ್ನ ಹೊಂದಿರುವ ಸಾಧನವನ್ನು ನಾವು ಏನಂತ ಕರೆಯಲಾಗ್ತದೆ ನೋಡಿ ನಾರುಗಳನ್ನು ಹೊಂದಿರತಕ್ಕಂಥ ಅನ್ನು ತಯಾರು ಮಾಡೋಕ್ರೆ ಬಳಕೆ ಮಾಡ್ತಕ್ಕಂಥದಕ್ಕೆ ನಾವು ಏನತ್ತ ಕರಿತೇವೆ ಅಂದ್ರೆ ಸ್ಪಿನ್ ರೇಟ್ ಅಂತ ಕರಿತೇವೆ ಅದಕ್ಕೆ ಹಣ್ಣೆ ಎಣ್ಣೆ ಎಣ್ಣೆ ಅದು ಸ್ಪಿನ್ ರೇಟ್ ಆಗಿರ್ತದೆ ಇನ್ನು ಹದಿಮೂರನೇ ಪ್ರಶ್ನೆಗೆ ಬರೋಣ ಅಕ್ರಲಿಕ್ ಡ್ಯಾಶನ್ನು ಹೋಲುತ್ತದೆ ಅಕ್ರಲಿಕ್ ಯಾವಾಗಲೂ ಉಣ್ಣಿಯನ್ನು ಹೋಲತ್ತದ ಇನ್ನು ಸಂಶ್ಲೇಷಿತ ನಾರುಗಳು ಹೆಚ್ಚು ಡ್ಯಾಶನ್ನು ಹೀರಿಕೊಳ್ಳೋದಿಲ್ಲ ಯಾವಾಗಲೂ ಸಂಶ್ಲೇಷಿತ ನಾರುಗಳು ನೀರನ್ನು ಹೀರಿಕೊಳ್ಳೋದಿಲ್ಲ ಇನ್ನು ತಾಪನದ ಮೇಲೆ ಸಂಶ್ಲಿಷಿತ ನಾರುಗಳು ಯಾವಾಗಲೂ ಏನು ಮಾಡ್ತಾವೆ ಕರಗ್ತಾವೆ ಅದಕ್ಕೆ ಸರಿ ಆಗ್ತಾ ಕರಗುತ್ತವೆ ಅಂದರೆ ಈ ಹದಿನೈದು ಬಿಟ್ಟ ಸ್ಥಳ ತುಂಬಿರೋ ಉತ್ತರ ಸರಿಯಾಗಿ ನಿಮ್ಗೆ ಇಲ್ಲಿ ನೀಡಲಾಗಿದೆ ವಿದ್ಯಾರ್ಥಿಗಳು ನೋಡಿ ಬರೆದುಕೊಳ್ಳಬೇಕು ಇನ್ನು ಒಂದು ಅಂಕದ ಮತ್ತು ಎರಡು ಮೂರು ವಾಕ್ಯದ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡೋಣ ಈಗ ಮೊದಲನೇದಾಗಿ ಒಂದು ಅಂಕದ ಪ್ರಶ್ನೆ ಪಾಲಿ ಎಂದರೇನು ಅಂತದ ನೋಡ್ರಿ ಪಾಲಿ ಮರಗಳಂದ್ರೆ ಯಾವುದಕ್ಕೆ ಇರ್ತವೆ ಅಂದ್ರೆ ಇದು ಸಣ್ಣ ಪುನರಾವರ್ತಿತ ಘಟಕವನ್ನು ಮಾಡಲ್ಪಟ್ಟಂಥ ಒಂದು ಸಂಯುಕ್ತ ಆಗಿರ್ತದೆ ಆಮೇಲೆ ರೇಖೀಯ ಮಾದರಿಗಳ ಬಂಧಗಳ ಮೂಲಕ ಒಟ್ಟಿಗೆ ಸೇರಿರ್ತಾವೆ ಅದಕ್ಕೆ ರೇಖೀಯ ಮಾರಿ ಮಾದರಿಗಳ ಬಂಧಗಳನ್ನು ಹೊಂದಿರ್ತಕ್ಕಂಥ ಎಲ್ಲ ಘಟಕ ಒಟ್ಟಿಗೆ ಸೇರಿರ್ತಾವತಕ್ಕಂಥ ಘಟಕಗಳಿಗೆ ಪಾಲಿ ಅಂತ ಕರೆಯಲಾಗ್ತದೆ ಇನ್ನು ಎರಡನೇ ಪ್ರಶ್ನೆಗೆ ಬರೋಣ ಸೆಲ್ಯುಲೋಸ್ ಎಂದರೇನು ಅಂತದ ನೋಡ್ರಿ ಸೆಲ್ಲೋಸ್ ಅಂತ ಅದಕ್ಕೆ ಇರ್ತೀವಿ ನಿಮ್ಗೊತ್ತಿರ್ಬೋದು ಇದೊಂದು ನಾರು ಅಥಕ್ಕ ಇರ್ತವೆ ಹೆಚ್ಚಿನ ಸಂಖ್ಯೆಯ ಗ್ಲುಕೋಸ್ ಘಟಕವನ್ನು ಹೊಂದಿರ್ತಕ್ಕಂಥ ಒಂದು ಆಗಿರ್ತದೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯ ಗ್ಲುಕೋಸ್ ಘಟಕವನ್ನು ಮಾಡಲ್ಪಟ್ಟಂಥ ಪಾಲಿಮಾರನ್ನು ಸೆಲ್ಯುಲೋಸ್ ಅಂತ ಕರೀಲಾಗ್ತದೆ ಇನ್ನು ಪ್ರಶ್ನೆ ನಂಬರ್ ಮೂರ ನಂಬರ್ನ ಸಂಶ್ಲೇಷಿತ ನಾರುಗಳನ್ನು ಸಂಶ್ಲೇಷಿಸಬಹುದಾದ ಎರಡು ವಿಧಗಳನ್ನು ಪಟ್ಟಿ ಮಾಡಿನ ನೋಡಿ ಸಂಶ್ಲೇಷಿತ ನಾರುಗಳನ್ನು ಎರಡು ವಿಧಗಳಿಂದ ಸಂಶ್ಲೇಷಿಸಬಹುದು ಒಂದು ರಯಾನ್ ಅಂತೆ ನೈಸರ್ಗಿಕ ನಾರುಗಳಿಂದ ಅವುಗಳನ್ನು ಪುನರಾವರ್ತಿಸುವುದರ ಮೂಲಕ ಪಡಿಬೋದು ಎಣ್ಣೆದು ನೈಲಾನ್ನಂತೆ ಸಂಪೂರ್ಣವಾಗಿ ರಾಸಾಯನಿಕಗಳು ಮತ್ತು ರಾಸಾಯನಿಕ ಪ್ರತಿಕ್ರಿಯೆಗಳನ್ನು ಬಳಸುವುದರ ಮೂಲಕ ನಾವು ಪಡಿಬೋದು ಅದಕ್ಕೆ ಸರಿಯಾದ ಥರ ಇದಾಗಿರ್ತದೆ ಅಂದರೆ ರೇಯಾನ ಅಂದರೆ ಏನು ನೋಡ್ರಿ ಇದಕ್ಕೆ ತೆಗೆದುಕಿರ್ತು ಅಂದ್ರೆ ಮಾನವ ನಿರ್ಮಿತ ನಾರನ್ನು ಅಂತ ಕರೆಯಲಾಗ್ತದೆ ಆಮೇಲೆ ಇನ್ನೊಂದು ಇದನ್ನು ಮರಳ ತಿಳನ್ನು ತೆಗೆದು ಅದರಿಂದ ರಾಸಾಯನಿಕವಾಗಿ ಅದನ್ನು ಸಂಸ್ಕರಿಸಿ ಮಾಡುತ್ತಾ ಉತ್ಪಾದನೆಯನ್ನು ಮಾಡಲಾಗ್ತದೆ ಅಂದರೆ ಇದೊಂದು ನೈಸರ್ಗಿಕ ವಸ್ತುನ ಅದರ ಮರಳ ತಿಳಿನಿಂದ ನಾವು ಇದನ್ನು ಪಡಿತೇವೆ ನಾ ಇದನೇ ಪ್ರಶ್ನೆ ಬರೋಣ ರೇಯಾನ ಎರಡು ಉಪಯೋಗನ ಪಟ್ಟಿ ಮಾಡಿರ್ತದ ನೋಡಿರಿಯಾನ ಎರಡು ಉಪಯೋಗಗಳಂದಾಗ ಶರ್ಟ್ ಇರ್ಬೋದು ಬ್ಲೌಸ್ ಇರ್ಬೋದು ಇಂಥ ಅನೇಕ ಉಡುಪಗಳನ್ನು ತಯಾರು ಮಾಡ್ಬೇಕ್ರೆ ಅದನ್ನು ರೇಯಾನನ್ನು ಬಳಕೆ ಮಾಡಲಾಗ್ತದೆ ಅದಲ್ಲದೆ ಪೀಠೋಪಕರಣಗಳಿರ್ಬೋದು ಆಮೇಲೆ ಸಜ್ಜು ತಯಾರಿಕೆ ಇರ್ಬೋದು ಹಿಂಗೆ ಪೀಠೋಪಕರಣಗಳು ಸಜ್ಜು ತಯಾರಿಸಲು ಹಲವಾರು ಅಂದರೆ ಹಲವಾರು ಕೆಲಸಗಳು ರೆಯಾನ ಪ್ರಮುಖವಾಗಿ ಬಳಕೆ ಮಾಡ್ಲಾಗ್ತದೆ ಇನ್ನು ಆರನೇ ಪ್ರಶ್ನೆ ಬರೋಣ ರೇಯಾನ್ ಯಾವ ಎರಡು ಲಕ್ಷಣಗಳನ್ನು ಪಟ್ಟಿ ಮಾಡಿ ರೇಯಾನ ಯಾವುದಾದ್ರೂ ಎರಡು ಲಕ್ಷಣ ಅಂದಾಗ ಮೊದಲನೇದು ರೇಯಾನ್ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಫೈಬರು ಆಮೇಲೆ ವಿವಿಧ ಬಣ್ಣಗಳ ರೂಪದಲ್ಲಿ ಇದನ್ನು ಪಡಿಬೋದು ನಾವು ಅದಕ್ಕೆ ವಿವಿಧ ಬಣ್ಣಗಳಲ್ಲಿ ಬಣ್ಣ ಮಾಡ್ಬೋದು ರೇಯಾನ ಇನ್ನು ಏಳನೇ ಪ್ರಶ್ನೆ ಬರೋಣ ತೋರಿಸಿದ ರೇಖಾಚಿತ್ರವನ್ನು ಬರೀರಿ ಪ್ಲಾಸ್ಟಿಕ್ನಲ್ಲಿ ಘಟಕ ರೇಖೀಯ ವ್ಯವಸ್ಥೆ ಮತ್ತು ಪ್ಲಾಸ್ಟಿಕ್ನ ಘಟಕಗಳ ಅಡ್ಡ ಸಂಯೋಜಿತ ವ್ಯವಸ್ಥೆ ಇರ್ತದೆ ನೋಡಿ ವಿದ್ಯಾರ್ಥಿಗಳು ಈ ಉತ್ತರವನ್ನು ಇಲ್ಲಿ ನೀಡಲ್ ನೀಡಿಲ್ಲ ವಿದ್ಯಾರ್ಥಿಗಳು ಇದನ್ನು ಪುಸ್ತಕದಲ್ಲಿ ಇದರ ಬ ಚಿತ್ರಗಳನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಇದನ್ನು ನೋಡಿ ಈ ಪ್ರಶ್ನೆಯನ್ನು ನೋಡಿ ವಿದ್ಯಾರ್ಥಿಗಳು ಉತ್ತರನ ಪುಸ್ತಕದಲ್ಲಿ ಹುಡ್ಕೋಬೇಕು ಇನ್ನು ಎಂಟನೇ ಪ್ರಶ್ನೆ ಬರೋಣ ಸಂಶ್ಲೇಷಿತ ನಾರುಗಳ ಕೆಲವು ಅನುಕೂಲತೆಗಳನ್ನು ಬರೆಯಿರೆಂದರು ನೋಡಿ ಸಂಶ್ಲೇಷಿತ ನಾರುಗಳ ಕೆಲವು ಅನುಕೂಲತೆ ಅಂದಾಗ ಮೊದಲನೇ ಅನುಕೂಲತೆ ಅಂದರೆ ಸಂಶ್ಲೇಷಿತ ನಾರುಗಳು ಬಲಯುತವಾಗಿರ್ತಾವೆ ಮತ್ತು ಬಾಳಿಕೆನೂ ಬರ್ತಾವೆ ಆಮೇಲೆ ಅವು ಕುಗ್ಗುವುದಿಲ್ಲ ಅದ್ರ ಜೊತೆಗೆ ಚಿಟ್ಟೆ ಮತ್ತು ಕೀಟಗಳ ನಿರೋಧಕಗಳು ಸಹ ಆಗಿರ್ತಾವೆ ಅದಕ್ಕೆ ಚಿಟ್ಟೆ ಮತ್ತು ಕೀಟಗಳನ್ನು ಮೂಲಕ ಬಿಡಲ್ಲ ಇವು ಪ್ರಮುಖ ಅನುಕೂಲತೆಗಳನ್ನ ಇದು ಹೊಂದಿರ್ತದೆ ಇನ್ನೆಷ್ಟು ಬರ್ತಕ್ಕಂಥದ್ದು ಒಂಬತ್ತನೇ ಪ್ರಶ್ನೆ ಪ್ಲಾಸ್ಟಿಕ್ ಎಂದರೇನು ಅದ ನೋಡಿ ಪ್ಲಾಸ್ಟಿಕ್ ಅಂದಾಗ ಪ್ಲ್ಯಾಸ್ಟಿಕ್ಕು ಇದು ಹೆಚ್ಚಾಗಿ ಮಾಡಿ ಸಿಂಥೆಟಿಕ್ ಪ್ರ ಪ್ರಕೃತಿಯಲ್ಲಿ ದೊರತಕ್ಕಂಥ ಸಿಂಥೆಟಿಕ್ ಮಟೀರಿಯಲ್ ಇದು ಒಂದು ವಸ್ತು ಇದು ಇದು ಪೆಟ್ರೋ ಕೆಮಿಯಾಸ್ಕಲ್ ಮೂಲಗಳಿಂದ ಅಂದರೆ ಪೆಟ್ರೋಲಿಯಂನ ಉತ್ಪನ್ನಗಳಿಂದ ಏನು ಮಾಡ್ತಾರೆ ಪೆಟ್ರೋಲಿಯಂ ಉತ್ಪನ್ನಗಳ ಮೂಲಗಳಿಂದ ಇದನ್ನೇ ಪಡೆಯಲಾಗ್ತದೆ ಅದಕ್ಕೆ ಇದು ಇಂಗ್ಲೀಷ್ ಪದಕ್ಕೂ ಅದ ಕೆಮಿಕಲ್ ಅಂದರೆ ಅದು ನೀವು ಬೇಗ ಬೇಕಾರೆ ಇದು ಮಾಡ್ಕೋದು ಪೆಟ್ರೋಲಿಯಂನ ಉತ್ಪನ್ನಗಳ ಮೂಲಗಳಿಂದ ಇದನ್ನು ಪಡೆಯಲಾಗ್ತದ ಅಂತ ನೀವು ಮಾಡ್ಕೋಬೋದು ನಂತರ ಇವುಗಳ ವಿವಿಧ ಆಕಾರ ರೂಪದಲ್ಲಿ ಸಹ ನಾವು ಪ್ಲಾಸ್ಟಿಕನ್ನು ನೋಡ್ಬೋದು ಇನ್ನು ಪ್ಲ್ಯಾಸ್ಟಿಕ್ ಟೀ ಅಂದರೆ ಏನು ತೆಕ್ಕಿದ್ರು ನೋಡಿರಿ ಪ್ಲ್ಯಾಸ್ಟಿಟಿ ಅಂತ ಯಾಕೆ ಕರಿತದ್ರೆ ಇದು ವಸ್ತುಗಳ ಒಂದು ಆಸ್ತಿಯಾಗಿದ್ದು ಈ ಅವುಗಳನ್ನು ಯಾವುದೇ ಆಕಾರಕ್ಕೆ ನಾವು ಅಚ್ಚು ಮಾಡ್ಬೋದು ಅದಕ್ಕೆ ನಾವು ಪ್ಲ್ಯಾಸ್ಟಿಕ್ ಟೀ ಅಂತ ಕರೆಯಲಾಗ್ತದ ಇನ್ನು ಥರ್ಮೋಸೆಟ್ಟಿಂಗ್ ಪ್ಲ್ಯಾಸ್ಟಿಕ್ ಅಂದರೆ ಏನು ತೆಕ್ಕಿದಾರೆ ನೋಡಿ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂದಾಗ ಒಮ್ಮೆ ಅಚ್ಚು ಮಾಡಿದ ಪ್ಲಾಸ್ಟಿಕ್ ಮಾಡಿದಾಗ ಮತ್ತೆ ಮೃದುಗೋಸ್ಕೆ ಸಾಧ್ಯಲ್ಲ ಅವುಗಳಿಗೆ ಪ್ಲ್ಯಾಸ್ಟಿಟಿಯನ್ನು ಟೀಯನ್ನು ಕಳೆದುಕೊಂಡಿರ್ತಾವೆ ಪ್ಲಾಸ್ಟಿಕ್ ಮಾಡೋಕ್ಕೆ ಬರೋಲ್ಲ ಅಂದ್ರೆ ಥರ್ಮೋ ಪ್ಲಾಸ್ಟಿಕಲ್ಲಿ ಎರಡು ರೀತಿ ಬರ್ತಾವೆ ಥರ್ಮೋಪ್ಲಾಸ್ಟಿಕ್ ಥರ್ಮೋ ಪ್ಲಾಸ್ಟಿಕ್ಗಳು ಪ್ಲ್ಯಾಸ್ಟಿಗಳು ಥರ್ಮೋಪ್ಲಾಸ್ಟಿಕ್ ಅಂದಾಗ ಅವು ಯಾವುದೇ ರೀತಿ ಆಕಾರ ಹಚ್ಚು ನೀಡಬೋದು ಅದು ಥರ್ಮೋಶೆಟ್ಟಿಂಗ್ ಪ್ಲಾಸ್ಟಿಕ್ ಒಮ್ಮೆ ಹಚ್ಚು ನೆಡಿದ್ರೆ ಮತ್ತೊಮ್ಮೆ ನೀಡೋಕ್ಕೆ ಸಾಧ್ಯ ಆಗೋಲ್ಲ ಇನ್ನು ಹನ್ನೆರಡನೇ ಪ್ರಶ್ನೆಗೆ ಬರೋಣ ಪ್ಲ್ಯಾಸ್ಟಿಕ್ನ ಯಾವುದಾದ್ರೂ ಮೂರು ಗುಣಲಕ್ಷಣ ಪಟ್ಟಿ ಮಾಡಿ ಅಂದರು ನೋಡಿರಿ ಪ್ಲಾಸ್ಟಿಕ್ ಅಂದಾಗ ಮೊದಲನೇದು ಪ್ಲಾ ಪ್ರಕೃತಿಯಲ್ಲಿ ಇವಾಗ ನಾಚಗೊಳಿಸೋಕ್ಕೂ ಸಾಧ್ಯ ಇಲ್ಲ ನಾವು ಆಮೇಲೆ ಇವು ಸಾಕಷ್ಟು ಕ್ರಿಯಾಪಟತ್ತು ಆಗಿರೋದಿಲ್ಲ ಆಮೇಲೆ ಇವು ತೂಕದಲ್ಲಿ ಕಡಿಮೆ ಇರ್ತಾವೆ ಹಗುರಿರ್ತಾವೆವು ಬಾಳಿಕೆ ಹೆಚ್ಚು ಬರ್ತಾವೆ ಆಮೇಲೆ ತಮ್ಮ ಮೂಲಕ ಇವು ವಿದ್ಯುತ್ತನ್ನು ಹರಿಯಲು ಬಿಡೋಲ್ಲ ಉಷ್ಣವನ್ನು ಹರಿಯಲು ಬಿಡೋಲ್ಲ ಅದಕ್ಕೆ ದುರ್ಬಲ ವಾಹಕ ಆಗಿರ್ತಾವೆ ಶಾಖವನ್ನು ಇವು ಸಹಿಸ್ಕೊಳ್ಳೋವನ್ನು ಸಹಿಸ್ಕೊಳ್ಳೋದಿಲ್ಲ ಇವೆಲ್ಲ ನಾವು ಏನು ಮಾಡ್ಬೋದು ಗುಣಲಕ್ಷಣ ನೋಡ್ಬೋದು ಇನ್ನು ಪ್ಯಾಲಿ ಎಷ್ಟನ್ನ ಉಪಯೋಗನ ಬರೆಯಿರಿ ಅಂದರು ಪಾಲು ಎಷ್ಟನ್ನು ಉಪಯೋಗ ಅಂದಾಗ ಮೊದಲನೇ ಉಪಯೋಗ ಮನೆಯ ಪೀಠೋಪಕರಣೆಗೆರ್ಬೋದು ಉಡುಪುಗಳ ತಯಾರಿಕೆಗೆ ಈ ಪಾಲಿ ಬಳಕೆ ಮಾಡ್ತಾರೋ ಇದಲ್ಲದೆ ಗಿಟಾರ್ ಮತ್ತು ಪಿಯಾನೊಗಳನ್ನು ಮುಗಿಸಲು ಪಾಲಿಯೆಸ್ಟ್ರಗಳನ್ನು ಬೇಕು ಬಳಕೆ ಮಾಡೋದಂದ್ರೆ ಪಿಯಾನೊಗಳನ್ನು ತಯಾರು ಮಾಡ್ಕೊಂಡು ಗಿಟಾರ್ಗಳಲ್ಲಿ ಪ್ರಮುಖವಾಗಿ ಪಾಲಿಯೆಸ್ಟ್ರನ್ನು ಬಳಕೆ ಮಾಡಲಾಗ್ತದೆ ಇನ್ನು ಪ್ರಯೋಗಾಲಯದಲ್ಲಿ ಕೆಲಸ ಮಾಡುವಾಗ ಅಥವಾ ಅಡುಗೆ ಮನೆಯಲ್ಲಿ ಬೆಂಕಿಯನ್ನು ಎಂದಿಗೆ ಕೆಲಸ ಮಾಡುವಾಗ ಸಂಶ್ಲೇಷಿತ ಬಟ್ಟೆಗಳನ್ನು ಧರಿಸಬಾರದು ಎಂದು ಏಕೆ ಸಲಹೆ ನೀಡಲಾಗ್ತದೆ ಅದಕ್ಕೆ ನೋಡಿರಿ ಪ್ರಯೋಗಶಾಲೆ ಕೆಲಸ ಮಾಡುವಾಗ ಮನೆ ಕೆಲಸ ಮಾಡುವಾಗ ಯಾಕೆ ಬಳಕೆ ಮಾಡ್ಬಾರ್ದು ಅಂದರೆ ಸಿಂಥೆಟಿಕ್ ಫೈಬರ್ಗಳು ತಾಪನ ಮೇಲೆ ಕರಗ್ತವೆ ಇದರಿಂದ ವಾಸ್ತವಿಕವಾಗಿ ಸಂಸನಾರುಗಳು ಇದು ಅನಾನುಕೂಲ ಆಗೋದ್ರಿಂದ ಬೆಂಕಿ ಹತ್ತುವ ಸಾಧ್ಯತೆ ಇರ್ತದೆ ಆಮೇಲೆ ಬೆಂಕಿ ಹಿಡಿದಾಗ ಅದು ತುಂಬ ಹಾನಿಕಾರಕ ಇರ್ತದೆ ಫೈಬರ್ ಕರಿಗೆ ನಮ್ಮ ದೇಹಕ್ಕೆ ಅಂಟಿ ಕೊಳ್ಳೋದ್ರಿಂದ ಕೊಳೋದ್ರಿಂದ ಇದು ಭಾಳಷ್ಟು ಡೇಂಜರಸ್ ಆಗಿರ್ತದೆ ಆದ್ದರಿಂದ ಪ್ರಯೋಗಶಾಲೆ ಕೆಲಸ ಮಾಡೋದನ್ನು ಬಳಕೆ ಮಾಡಲ್ಲ ಇನ್ನು ಮೇಲ್ಮೈನ ಕೆಲವು ಗುಣಲಕ್ಷಣಗಳು ಅಥವಾ ಉಪಯೋಗವನ್ನು ಬರೆಯಿರಿಯತ್ತದೆ ಅಂದರೆ ಮೇಲ್ಮೈನ ಕೆಲವೊಂದು ಉಪಯೋಗ ಗುಣಲಕ್ಷಣ ಅಂದಾಗ ಮೇಲ್ಮೈನ್ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಫೈಬರ್ ವಸ್ತು ಇದು ಬೆಂಕಿ ನಿರೋಧಕವಾಗಿರ್ತದೆ ಆಮೇಲೆ ಇತರ ಪ್ಲಾಸ್ಟಿಕ್ ಇಂಥ ಶಾಖವನ್ನು ಸಹಿಸಿಕೊಳ್ತದೆ ಆಮೇಲೆ ಇದನ್ನು ಎಲ್ಲಿ ಬಯಕೆ ಅಂದ್ರೆ ಇದ್ರ ಉಪಯೋಗ ನೋಡಿದಾಗ ನೆಲದ ಅಚ್ಚುಗಳು ಅಡಿಗೆ ಮನೆ ಬೆಂಕಿ ವಿರೋಧಿಸುವ ಬಟ್ಟೆಗಳ ತಯಾರಿಕೆಯಲ್ಲಿ ಇದನ್ನು ಬಳಕೆ ಮಾಡ್ಲಾಗ್ತದೆ ಇನ್ನು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಪ್ರಶ್ನೆಗಳು ಮೂರು ಅಥವಾ ನಾಲ್ಕು ಅಂಕದ ಪ್ರಶ್ನೆಗೆ ಬರೋಣ ನೈಲಾನ್ ಬಗ್ಗೆ ವಿವರಿಸಿ ಅದರ ಉಪಯೋಗಗಳು ಮತ್ತು ಗುಣಲಕ್ಷಣ ಬೇರೆ ಏರಿಯಾ ಇರ್ತದೆ ನೋಡಿ ನೈಲಾನ್ ಬಗ್ಗೆ ಅಂದಾಗ ಸಾಕಷ್ಟು ಪರೀಕ್ಷೆಗೆ ಸಾಕಷ್ಟು ಇಂಪಾರ್ಟೆಂಟ್ ತಕ್ಕಂಥ ಪ್ರಶ್ನೆಗಳ ಉತ್ತರಗಳು ನೈಲಾನ್ ಬಗ್ಗೆ ಅಂದಾಗ ಇದು ಸಂಶ್ಲೇಷಿತ ನಾರುಗಳಲ್ಲಿ ಅತ್ಯಂತ ನೈಲಾನ್ ಪ್ರಬಲವಾಗಿರ್ತದೆ ಇದು ಸಂಪೂರ್ಣ ಸಿಂಥೆಟಿಕ್ ಆಗಿದ್ದು ಇದರಲ್ಲಿ ಕಲ್ಲಿದ್ದಲು ನೀರು ಗಾಳಿಯಿಂದ ತಯಾರಿಸಲಾಗ್ತದೆ ಇನ್ನು ಇದು ಪಾಲಿಮರ್ ಆಗಿರ್ತದೆ ಇದನ್ನು ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ತಯಾರಿಸಲಾಯಿತು ಅನೇಕ ಮಿಲಿಟ್ರಿ ಅನ್ವಯಗಳಿಗೆ ಎರಡನೇ ಮಹಾಯುದ್ಧ ಸಮಯದಲ್ಲಿ ರೇಷ್ಮೆಯ ಇದ್ದಾಗ ರೇಷ್ಮೆ ಪೂರಕವಾಗಿ ಇದನ್ನು ಬಳಕೆ ಮಾಡಿದ್ರು ಇನ್ನು ನೈಲಾನ್ ಉಪಯೋಗ ಬರೋಣ ನೈಲಾನನ್ನು ಪ್ರಮುಖವಾಗಿ ಹಲ್ಲುಜ್ಜುವ ಬ್ರಷ್ ಇರ್ಬೋದು ಬಾಚಣಿಕೆ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರರು ಇನ್ನು ದುಮುಕು ಕೊಡೆ ಆಮೇಲೆ ಡೇರೆ ಹಗ್ಗ ಇತ್ಯಾದಿಗಳ ತಯಾರಿಕೆಯಲ್ಲಿ ಇವುಗಳನ್ನು ಬಳಕೆ ಮಾಡ್ತಾರೆ ಆಮೇಲೆ ವಿಶೇಷವಾಗಿ ಇವು ಸ್ಥಿತಿಸ್ಥಾಪಕತ್ವ ಗುಣ ಹೊಂದಿರೋದ್ರಿಂದ ಸಾರ್ಕ್ಸ್ ಆಮೇಲೆ ಸ್ಟ್ಯಾಕಿಂಗ್ಸ್ ತಯಾರಿಕೆಯಲ್ಲಿ ಸಹ ಇವುಗಳನ್ನು ಬಳಕೆ ಮಾಡ್ತಾರೆ ಇನ್ನು ಬಟ್ಟೆ ಮತ್ತು ರತ್ನಗಂಬಳಿಗಳು ಇತ್ಯಾದಿಗಳ ತಯಾರಿಕೆಯಲ್ಲಿ ಸಹ ಈ ನೈಲಿನ ವ್ಯಾಪಕವಾಗಿ ಬಳಕೆ ಮಾಡ್ತಾರೆ ಇನ್ನು ನೈಲಾನ್ನ ಗುಣಲಕ್ಷಣ ಬರೋಣ ಇದು ತಾಪನದ ಮೇಲೆ ಕರಗುತ್ತದೆ ಕಡಿಮೆ ನೀರನ್ನು ಹೀರಿಕೊಳ್ತಿರ್ತದೆ ಆಮೇಲೆ ಪತಂಗಗಳು ಮತ್ತು ಶಿಲೀಂಧ್ರಗಳಿಗೆ ಇದು ನಿರೋ ನಿರೋಧಕವಾಗಿರ್ತದೆ ಆಮೇಲೆ ಹೆಚ್ಚು ಕರ್ಷಕ ಶಕ್ತಿಯನ್ನು ಹೊಂದಿರ್ತದೆ ಆಮೇಲೆ ಇದರ ಬಾಳಿಕೆಯೂ ಸಹ ಹೆಚ್ಚಿರ್ತದೆ ಅಂದರೆ ಪ್ರಮುಖವಾಗಿ ಐದು ಉರ್ಲಕ್ಷ್ಯ ಹೊಂದಿರ್ತದೆ ವಿದ್ಯಾರ್ಥಿಗಳನ್ನ ಗಮನಿಸ್ಬೇಕು ಇದ್ರ ಮೇಲೆ ಸಾಕಷ್ಟು ಸಲ ಪ್ರಶ್ನೆ ಕೇಳಿದರು ಅತಿ ಹೆಚ್ಚು ಕಡಿಮೆ ನೀರನ್ನು ಹೀರ್ಕೋತಕ್ಕಂಥದ್ದು ಯಾವುದು ನೈಲಾನು ಹೆಚ್ಚು ಕರ್ಷಕ ಶಕ್ತಿ ಹೊಂದಿರತಕ್ಕಂಥದ್ದು ಪಾಲಿಮಾರ್ ಯಾವುದು ನೈಲಾನು ಬಾಳಿಕೆನೂ ಸಹ ಹೆಚ್ಚು ಬರ್ತದೆ ಇನ್ನೆಷ್ಟು ಸಂಶ್ಲೇಷಿತ ನಾರುಗಳ ಅನುಕೂಲತೆಗಳನ್ನು ಬೇರೆ ಹರಿಯುತ್ತದೆ ನೋಡಿರಿ ನೈಸರ್ಗಿಕ ನಾರುಗಳಿಗೆ ಹೋಲಿಸಿದಾಗ ಸಂಶ್ಲೇಷಿತ ನಾರುಗಳು ಅನೇಕ ಪ್ರಯೋಜನಗಳನ್ನು ಹೊಂದಿರ್ತಾವೆ ಅವುಗಳಲ್ಲಿ ನೋಡಿದಾಗ ಒನೇದು ಇವು ಬಲಯುತವಾಗಿರ್ತಾವೆ ಬಾಳಿಕೆನೂ ಇರ್ತಾವೆವು ಎರಡನೇದು ನೈಸರ್ಗಿಕ ನಾರುಗಳಿಗೆ ಹೋಲಿಸಿದಾಗ ವ್ಯಾಚ್ದಲ್ಲಿ ಇವು ಅಗ್ಗವಾಗಿರ್ತಾವ ಕಡಿಮೆ ಬೆಲೆಯಲ್ಲದೋ ಇರ್ತಾವೆವು ಆಮೇಲೆ ಕಡಿಮೆ ನೀರನ್ನು ಹೀರಿಕೊಳ್ಳುತ್ತವೆ ಆಮೇಲೆ ಒಣಗಲು ತ್ವರಿತವಾಗಿರ್ತವೆ ಬೇಗನೆ ಒಣಗ್ತಾವು ಆಮೇಲೆ ಶಾಖದಿಂದ ಇವು ಕುಗ್ಗುವುದಿಲ್ಲ ಆಮೇಲೆ ಮರ ಮತ್ತು ಪ್ರಾಣಿಗಳನ್ನು ರಾಸಾಯನಿಕವನ್ನು ಮಾಡಲಾಗಿರುವುದರಿಂದ ಅವುಗಳಲ್ಲಿ ಉಳಿಸಲು ಬಹಳ ಉಪಯುಕ್ತ ಆಗ್ತದೆ ಅಂದರೆ ಪ್ರಾಣಿಗಳು ಇದರಿಂದ ಸಹಾಯಲ್ಲ ಆಮೇಲೆ ಚಿಟ್ಟೆ ಮತ್ತು ಕೀಟಗಳ ನಿರೋಧಕವಾಗಿರ್ತಾವೆ ಅದಕ್ಕೆ ಇಷ್ಟ ಅಲ್ಲ ಇದರಿಂದ ಅನುಕೂಲತೆಗಳು ಪಾಲಿ ಪಾಲಿಯಷ್ಟನ್ನು ಸಾಮಾನ್ಯ ಪ್ರಭೇದಗಳನ್ನು ಪಟ್ಟಿ ಮಾಡಿ ಅವುಗಳ ಗುಣಲಕ್ಷಣ ಹೆಚ್ಚಿಸುವ ಮಿಶ್ರಣಕ್ಕಾಗಿ ಬಳಸುವ ನೈಸರ್ಗಿಕ ನಾರುಗಳನ್ನು ಸಹ ನಮೂದಿಸುತ್ತದೆ ನೋಡಿರಿ ಪಾಲೆಸ್ಟರ್ ಸಾಮಾನ್ಯ ಪ್ರಭೇದಗಳನ್ನು ಪಟ್ಟಿ ಮಾಡಿ ಅಂದಾಗ ಸಾಮಾನ್ಯ ಪ್ರಭೇದಗಳು ಯಾವುವು ಅಂದಾಗ ಇಲ್ಲಿ ನೋಡಿರಿ ಅವಾಗ ನಾವು ನೋಡ್ಬೋದು ಪಾಲೇಸ್ಟರ್ ಇದು ಗುಣಲಕ್ಷಣ ಹೆಚ್ಚಿಸಬೇಕಾದ್ರೆ ನೈಸರ್ಗಿಕ ನಾರುಗಳಿಗೆ ಇವಾಗ ಬರೆಸ್ತಾರೋ ಅಂಥ ಸಾಮಾನ್ಯ ಪ್ರಭೇದಗಳು ಅಂದ್ರೆ ಒಂದು ಪಿ ಇ ಟಿ ಅಥವಾ ಬರ್ತದೆ ಪಾಲಿಥಿಲೀನ್ ಟೆರಾಫ್ಟ್ ಲೇಟ್ ಹತ್ರ ಬರ್ತದೆ ಆಮೇಲೆ ಟೆರ್ಕೋಟ್ ಹತ್ತ ಬರ್ತದೆ ಪಾಲಿಯೆಸ್ಟರ್ಗೆ ಹತ್ತಿಯನ್ನು ಮಿಶ್ರಣ ಮಾಡಲಾಗ್ತದೆ ಆಮೇಲೆ ಪಾಲೇಸ್ಟರ್ಗೆ ಅಯಾಯಿಡ್ ರೇಷ್ಮೆ ಮಿಶ್ರಣವನ್ನು ಮಾಡಲಾಗ್ತದೆ ಅಂದ್ರೆ ಪಾಲಿ ಎಷ್ಟರ್ ಆ ರೇಷ್ಮೆಯನ್ನು ಮಿಶ್ರಣ ಮಾಡ್ರೆ ಅದು ಟೆಸ್ ಏನಾಗ್ತದೆ ಟೆಸ್ಲ ಕಾತದ ಆಮೇಲೆ ಟೆರಿ ಹುಲ್ಲು ಅಂತ ಕರಿತಾರೆ ಪಾಲಿ ಉಣ್ಣೆಯನ್ನು ಮಿಶ್ರಣ ಮಾಡ್ತಾರೆ ಪಾಲಿಯೆಸ್ಟರ್ಗೆ ಉಣ್ಣೆ ಮಿಶ್ರಣ ಮಾಡ್ರೆ ಅದು ಟೆರಿ ಅಂತ ಕರೀಲಾಗ್ತದೆ ಇನ್ನು ಪ್ಲಾಸ್ಟಿಕ್ನ ಗುಣಲಕ್ಷಣ ವಿವರಿಸಿ ಇಷ್ಟಿ ನೆಕ್ಸ್ಟ್ ಕ್ವೆಶನು ಪಾಲಿ ಪಾಲಿಸ್ಟರ್ನ ಗುಣಲಕ್ಷಣದಾಗ ಪ್ಲಾಸ್ಟಿಕ್ಗಳು ಹೆಚ್ಚಾಗಿ ಸಿಂಥೆಟಿಕ್ ಪ್ರಕೃತಿ ಇಲ್ಲದಿರ್ತಕ್ಕಂಥ ವಸ್ತುಗಳು ಆಮೇಲೆ ಪ್ಲಾಸ್ಟಿಕ್ಗಳು ಗುಣಲಕ್ಷಣ ಹೀಗಿರ್ತವೆ ಪ್ರಮುಖವಾಗಿ ನೋಡಿದಾಗ ಪ್ಲಾಸ್ಟಿಕ್ ಪ್ರಕೃತಿಯಲ್ಲಿ ನಾಶ ಆಗೋಲ್ಲ ಆಮೇಲೆ ಗಾಳಿ ನೀರಿನಂತೆ ಸುಲಭವಾಗಿ ಪ್ರತಿಕ್ರಿಯೆ ಮಾಡಲ್ಲ ಆಮೇಲೆ ಸಾಮಾನ್ಯವಾಗಿ ಇವು ಸ್ಥಿತಿಗಳನ್ನು ನೋಡಿದಾಗ ಹೆಚ್ಚಾಗಿ ರಾಸಾಯನಿಕಗಳಿಂದ ಇವು ಪರಿಣಾಮ ಬೀರೋದಿಲ್ಲ ಆಮೇಲೆ ಪ್ಲಾಸ್ಟಿಕ್ಗಳು ಶಾಖದ ದುರ್ಬಲ ವಾಹಕವಾಗಿರ್ತಾವೆ ಆಮೇಲೆ ಲೋಹಗಳಂತೂ ಇವು ಬಿಸಿ ಆಗೋಲ್ಲ ಆಮೇಲೆ ಪ್ಲ್ಯಾಸ್ಟಿಕ್ಗಳು ಜೈವಿಕ ವಿಘಟನೆ ಆಗೋಲ್ಲ ಕೊಳೆಯೋದಿಲ್ಲ ಸುಕ್ಷ್ಮಾನು ಜೀವಿಯಿಂದ ಕೊಳೆಯಲ್ಲ ಆಮೇಲೆ ಬಾಳಿಕೆ ಹೆಚ್ಚು ಬರ್ತದೆ ಆಮೇಲೆ ವೆಚ್ಚ ಕಡಿಮೆ ವೆಚ್ಚ ಇವುಗಳನ್ನೆಲ್ಲ ನಾವು ಪ್ಲಾಸ್ಟಿಕ್ ನಮ್ಗೆ ಅಂತ ಕರಿತೇವೆ ಇನ್ನು ಪ್ಲಾಸ್ಟಿಕ್ಗಳು ಪರಿಸರಕ್ಕೆ ಅಪಾಯಕಾರಿ ಈ ಹೇಳಿಕೆ ನಿವಾಸಂದರೆ ನೋಡಿ ಪ್ಲಾಸ್ಟಿಕ್ಗಳು ಹೆಚ್ಚು ಪರಿಸರಕ್ಕೆ ಅಪಾಯಕ್ಕೆ ಅಪಾಯಕಾರಿ ಅಂದ್ರೆ ಹೌದು ಅಂತ ಹೇಳ್ಬೋದು ನಾವು ಯಾಕಂದ್ರೆ ಬಹುಮುಖ್ಯವಾಗಿ ಬಳಕೆ ಮಾಡ್ತಕ್ಕಂಥ ಈ ಪ್ಲಾಸ್ಟಿಕ್ಗಳು ಜೈವಿಕ ವಿಘಟನೆ ಆಗಿರೋದಿಲ್ಲ ಹೀಗಾಗಿ ಅವು ಕೊಳಬೇಕಾದ್ರೆ ನೂರು ವರ್ಷಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಳ್ಬೋದು ಅಥವಾ ಕೊಳೆದೇನೂ ಇರಬಹುದು ಇದರಿಂದ ದೊಡ್ಡ ಭೂಮಿ ಮೇಲೆ ದೊಡ್ಡ ಕಸದ ರಾಶಿಯಾಗಿ ಬದಲಾವಣೆ ಆಗ್ಬೋದು ಇದರಿಂದ ಆಗ್ತಕ್ಕಂಥ ಸಮಸ್ಯೆಗಳೇನೆಂದ್ರೆ ಪ್ಲ್ಯಾಸ್ಟಿಕನ್ನು ಸುಟ್ಟರೆ ವಿಷ ಅನಿಲಗಳು ವಿಷ ಬಿರುತ್ತದೆ ಇದರಿಂದ ಓಜನ್ ಪದರ ನಾಶ ಆಗೋ ಸಾಧ್ಯ ಇರುತ್ತೆ ಪರಿಶಿಷ್ಟ ಕಲುಷಿತಗೊಳ್ಳುವ ಸಾಧ್ಯ ಇರ್ತದೆ ಅದರಿಂದ ಈ ಪ್ರಾಣಿಗಳ ಮೇಲೂ ಸಹ ದುಷ್ಪರಿಣಾಮ ಬೀರ್ತದೆ ಇನ್ನು ಪ್ಲ್ಯಾಸ್ಟಿಕನ್ನು ಚರಂಡಿಗಳಲ್ಲಿ ವಿಲೇವಾರಿ ಮಾಡಿದರೆ ಚರಂಡಿಗಳು ಉಸಿರುಗಟ್ಟಿಸಿ ನೀರು ಹರಿಯುವಂತೆ ಮಾಡುತ್ತದೆ ಅಂದರೆ ನೀರು ಸುಲಭವಾಗಿ ಹರಿಯಲ್ಲ ಈ ಪ್ಲಾಸ್ಟಿಕ್ಕನ್ನು ಮುಗ್ಧ ಪ್ರಾಣಿಗಳು ಅದರಲ್ಲಿ ಆಹಾರವನ್ನು ನುಂಗಿದರೆ ಅವು ಸಾಯೋ ಸಾಧ್ಯತೆ ಇರ್ತದೆ ಅದ್ರ ಜೊತೆಗೆ ಡಿ ಗೆಸ್ಟಿವ್ ವ್ಯವಸ್ಥೆಗೆ ಹಾನಿ ಆಗ್ತದೆ ಅಂದರೆ ಡಿ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಹಾಕೋ ಸಾಧ್ಯತೆ ಇರ್ತದೆ ದೊಡ್ಡ ಪ್ರಮಾಣದಲ್ಲಿ ಪೆಟ್ರೋಲ್ ಸೇವನೆಯಿಂದ ನಾವೇನು ಮಾಡುತ್ತೋ ಇದರ ಪೆಟ್ರೋಲ್ ಮಕ್ಕ ಪ್ಲಾಸ್ಟಿಕ್ ಇದರ ಸೇವನೆ ಮಾಡೋದ್ರಿಂದ ಅದರಿಂದ ಜೀವಿಗೋಷ್ಗೆ ಹಾನಿ ಇರ್ತದೆ ಇನ್ನು ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಯ ತಂತ್ರಗಳನ್ನು ಪಟ್ಟಿ ಮಾಡಿ ಅಂದ್ರೆ ನೋಡಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಯ ತಂತ್ರಗಳಂದಾಗ ಕೊನೆಯದು ಪ್ಲಾಸ್ಟಿಕ್ ಚೀಲಗಳನ್ನು ಬಳಸುವ ಬದಲು ನಾವೇನು ಮಾಡ್ಬೋದು ಪ್ಲಾಸ್ಟಿಕ್ ಚಿಲ್ಲಗಳನ್ನು ಬಳಸುವ ಬದಲು ನಾವು ಕಾಗದ ಚಿಲ್ಲೆಗಳನ್ನು ಸೆಣಬಿನ ಚೀಲಗಳನ್ನು ಚಿಲ್ಲಗಳನ್ನು ಬಳಕೆ ಮಾಡೋದು ಇನ್ನು ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ಸರ್ಕಾರ ನಿಷೇಧಿಸಬೇಕು ಸಂಪೂರ್ಣವಾಗಿ ನಿಷೇಧ ಮಾಡಬೇಕಾಗ್ತದೆ ಇನ್ನು ಪರಿಸರಕ್ಕೆ ಹಾನಿಯಾಗದ ಈ ಥರ ಉಪಯುಕ್ತ ವಸ್ತುಗಳನ್ನು ತಯಾರು ಮಾಡ್ಬೇಕಾದ್ರೆ ಪ್ಲಾಸ್ಟಿಕ್ ಮರು ಬಳಕೆ ಮಾಡಬೇಕಾಗ್ತದೆ ಇನ್ನು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ವಿಲೇವಾರಿ ಮಾಡ್ಬೇಕಾದ್ರೆ ವಿಶೇಷ ಕಸದ ತೊಟ್ಟಿಯನ್ನು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಇದೆಲ್ಲ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಜಲ ನಾವು ಆಗಲು ಎಸೆಯಬಾರ್ದು ನೀರಿ ಮೂಲಗಳಿಗೆಲ್ಲ ಪ್ಲಾಸ್ಟಿಕ್ ವಸ್ತುವನ್ನು ಎಸೆಬಾರ್ದು ಅದೆಲ್ಲ ನಾವು ನೀವೆಲ್ಲ ಪೋರ್ ಆರ್ ನಿಯಮವನ್ನು ಪಾಲನೆ ಮಾಡಬೇಕು ಅಂದರೆ ಆರಂದರೆ ಅಭ್ಯಾಸ ಮಾಡಬೇಕಾದ್ರೆ ಬಷ್ಟು ಇಲ್ಲಿ ಕಡಿಮೆ ಬಳಕೆ ಮಾಡಬೇಕಾಗ್ತದೆ ಮರು ಬಳಕೆ ಮಾಡಬೇಕಾಗ್ತದೆ ಇಲ್ಲಿ ಮತ್ತು ಮರುಚಕ್ರೀಕರಣ ಮಾಡಬೇಕಾಗ್ತದೆ ಆಮೇಲೆ ಮರು ಪಡೆಯುವಿಕೆ ಮಾಡಬೇಕಾಗ್ತದೆ ರೆಡಿಯೂಸ್ ರೇಜ್ ರೀಸೈಕಲ್ ಮತ್ತು ರಿಫ್ರೀಫ್ ಈ ರೀತಿ ಮಾಡಬೇಕಾಗ್ತದೆ ಸಂಶ್ಲೇಷಿತ ನಾರುಗಳು ಮೇಲೆ ಪ್ಲಾಸ್ಟಿಕ್ ವರ್ಗಕ್ಕೆ ಎಂಟು ಹೆಚ್ಚುವರಿ ಪ್ರಶ್ನೆ ಉನ್ನತ ಆದೇಶದ ಚಿಂತನೆ ಕೌಶಲ್ಯಗಳನ್ನು ಬೆಳೆಸ್ಬೇಕಾಗ್ತದೆ ಅಂದರೆ ಇವನ್ನೆಲ್ಲ ಬಳಕೆ ಮಾಡೋದು ಇಂಥವೆಲ್ಲ ಎಲ್ಲ ತಂತ್ರಜ್ಞಾನ ಬಳಕೆ ಮಾಡೋದನ್ನು ನಾವು ತ್ಯಾಜ್ಯ ಸರಿಯಾಗಿ ಮಾಡ್ಬೋದು ಇಷ್ಟು ಅಭ್ಯಾಸದಲ್ಲಿರ್ತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥ ಬರ್ತಕ್ಕಂಥ ಹಲವಾರು ರೀತಿಯ ಪರೀಕ್ಷೆಗೆ ಬಹುಮುಖ್ಯವಾಗಿ ಉಪಯುಕ್ತ ಇರತಕ್ಕಂಥ ಪ್ರಶ್ನೋತ್ತರ ಮಾಲಿಕೆ ನೀಡ್ತಾ ಇದ್ದೇನೆ ಇಲ್ಲಿ ಭೂ ಇರ್ಬೋದು ಬಿಟ್ಟ ಸ್ಥಳ ಇರ್ಬೋದು ಒಂದು ಅಂಕ್ಯದ ಒಂದು ಪದದ ವ್ಯಾಖ್ಯ ಇರ್ಬೋದು ಅಥವಾ ಎರಡು ಮೂರು ವ್ಯಾಖ್ಯದ ಪ್ರಶ್ನೋತ್ತರ ಇರ್ಬೋದು ನಿಮಗೆ ಪರಿ ಸಾಕಷ್ಟು ಭೂಮುಖ್ಯ ಉಪಯುಕ್ತ ಅನ್ನಿಸ್ತಾವ್ ಅಂತಕೊಂಡು ನಿಮಗೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಇದುವರೆಗೆ ನನ್ನ ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತಾ ಥ್ಯಾಂಕ್ ಯು ಟು ವನ್ ಆ್ಯಂಡ್ ಆಲ್